ಎಲ್ಲರಿಗೂ ನಮಸ್ಕಾರ. ಸ್ತ್ರೀತ್ವ 2020 ಸದ್ಗುರು ಫೌಂಡೇಶನ್ ಕಡೆಯಿಂದ ನಡೆಯುತ್ತಿರುವ ಈ ವಾರ ಪೂರ್ತಿಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಅಂದ್ರೆ ತಪ್ಪಾಗುತ್ತೆ, ಆದರೆ ಇವತ್ತಿನ ನಮ್ಮ ರಿಸೋರ್ಸ್ ಪರ್ಸನ್ ಆಗಿರೋದ್ರಿಂದ ಅವರಿಗೆ ಅತಿಥಿ ಅಂತ ಕರೀತಾ ಇದ್ದೀವಿ. ಇಲ್ಲಾಂದ್ರೆ ಸದ್ಗುರು ಫೌಂಡೇಶನ್ ಶುರುವಾದಾಗಿಂದನೂ ನಮ್ಮ ಜೊತೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಸಹಭಾಗಿಯಾಗಿದ್ದಾರೆ ಡಾಕ್ಟರ್ ಮೈಥಿಲಿ ಪೂರ್ಣಾನಂದ. ಸ್ವಾಗತ. ನಮಸ್ತೆ. ಡಾಕ್ಟರ್ ಮೈಥಿಲಿ ಅವರು ತಮ್ಮ BAMS ಪದವಿಯನ್ನು TMAE's ಆಯುರ್ವೇದ ಮೆಡಿಕಲ್ ಕಾಲೇಜ್ ಶಿವಮೊಗ್ಗದಿಂದ ಪಡೆದಿದ್ದಾರೆ. ತಮ್ಮ MDಯನ್ನು ಅಂದರೆ ಸ್ನಾತಕೋತ್ತರವನ್ನು ಕಾಯ ಚಿಕಿತ್ಸಾ ವಿಷಯದಲ್ಲಿ ಅಶ್ವಿನಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ದಾವಣಗೆರೆಯಿಂದ ಪಡೆದಿದ್ದಾರೆ. ಅದರೊಟ್ಟಿಗೆ ಹತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಸತತವಾಗಿ ತೊಡಗಿಸ್ಕೊಂಡಿದ್ದಾರೆ. ಧನವಂತರಿ ಶಾಲೆ ಎಂಬ ಒಂದು ಮೆಗಾ ಪ್ರಾಜೆಕ್ಟ್ ಪರಿಸರ ಅಧ್ಯಯನ ಕೇಂದ್ರದಿಂದ ನಡೆಸ್ತಾ ಬಂದಿದ್ದಾರೆ. ಅದರ ಕೋಆರ್ಡಿನೇಟರ್ ಹಾಗೂ ರಿಸೋರ್ಸ್ ಪರ್ಸನ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಮೈತಿದಿ ಅವರೇ. ಧನ್ಯವಾದಗಳು. ಈ ಸ್ತ್ರೀತ್ವ 2020 ಕಾರ್ಯಕ್ರಮ ನಡೀತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಇವತ್ತು 5ನೇ ದಿನದ ಕಾರ್ಯಕ್ರಮ. ಒಂದು, ನಾನು ಸದ್ಗುರು ಫೌಂಡೇಶನ್ ಬಗ್ಗೆ, ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ, ತುಂಬ ಜನ ನನ್ನ ಪೇಷಂಟ್ಸು, ಫೇಸ್ಬುಕ್ಕಲ್ಲಿರೋವಂಥವ್ರು, ನನ್ನ ಸ್ನೇಹಿತರೆಲ್ಲ ಫೋನ್ ಮಾಡಿಬಿಟ್ಟು ನನಗೆ ಏನು ಹೇಳಿದರು ಅಂತ ಹೇಳಿದರೆ, ಈ ವಿಷಯದ ಬಗ್ಗೆ ನಮಗೂ ಕೂಡ ಮಾತಾಡಲಿಕ್ಕೆ ಅಥವಾ ಯಾವುದಕ್ಕೆ ಡಾಕ್ಟರ್ ಹತ್ರ ಹೋಗಬೇಕು, ಯಾವುದಕ್ಕೆ ನಾವು ಹೋಗಬಾರ್ದು, ಯಾವುದು ನಾರ್ಮಲ್ಲು ಯಾವುದು ಅಬ್ನಾರ್ಮಲ್ ಅನ್ನೋದ್ರ ಬಗ್ಗೆ ತುಂಬ ಪ್ರಶ್ನೆಗಳಿದ್ವು. ಆದರೆ ಎಲ್ಲದಕ್ಕೂ ನಾವು ವೈದ್ಯರ ಹತ್ರ ಹೋಗಿ ಸಲಹೆ ಪಡಿಬೋದಾ ಬೇಡವಾ ಅನ್ನೋದ್ರ ಬಗ್ಗೆ ನಮಗೊಂದು ಗೊಂದಲ ಇತ್ತು. ಇದನ್ನು ನೀವು ತುಂಬ ಚೆನ್ನಾಗಿ ಪರಿಹಾರ ಮಾಡಿದ್ರಿ. ಒಂದು ಮನೋದೈಹಿಕ ಆಸ್ಪೆಕ್ಟ್ ಇರ್ಬೋದು, ಅಥವಾ ಸ್ರಾವದ ಬಗ್ಗೆ ಇರ್ಬೋದು, ಅಥವಾ ಆ ಋತುಬಂಧದ ಬಗ್ಗೆ ಇರ್ಬೋದು, ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡ್ ಬರ್ತಾ ಇದೆ ಅಂಥೇಳಿ ತುಂಬ ಖುಷಿಪಟ್ಟು ನನಗೆ ಕಾಲ್ ಮಾಡಿದ್ದಾರೆ. ಅದರಿಂದ ಈ ಒಂದು ಕಾರ್ಯಕ್ರಮದ ಪಾರ್ಟ್ ಆಗಿ ನನ್ನನ್ನು ಸೇರಿಸ್ಕೊಂಡಿದ್ದಕ್ಕೂ ನಿಮಗೆ ಧನ್ಯವಾದ. ಜೊತೆಗೆ ಈ ಥರದ ಒಂದು ಸೀರೀಸನ್ನು ನಡೆಸಿದ್ದಕ್ಕೂ ನಿಮ್ಗೆ ಧನ್ಯವಾದ. ಯಾಕೆ ಅಂತ ಹೇಳಿದರೆ, ಯೋಜಕ ಸ್ತತ್ರ ದುರ್ಲಭ ಅಂತ ಇದ್ದೇ ಇದೆ. ಈ ಥರದ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡೋದಕ್ಕೂ ಕೂಡ ತುಂಬ ಮುಖ್ಯ ಆಗುತ್ತೆ. ಅದರಿಂದ ಈ ಥರದ ಒಂದು ಸೀರೀಸ್ ಅರೇಂಜ್ ಮಾಡಿದ್ದಕ್ಕೆ ನಿಮ್ಗೆ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಪರಿಚಯದಿಂದ ನಾವು ಇವತ್ತಿನ ಟಾಪಿಕ್ ಬರೋಣ. ಋತು ಕಾಲದಲ್ಲಿ ದೈಹಿಕ ಸ್ವಚ್ಛತೆ ಮತ್ತು ಪರ್ಯಾವರಣದ ಶುಚಿತ್ವ. ತುಂಬಾ ಜನಕ್ಕೆ ಅದು ಇದಕ್ಕೂ ಪರಿಸರಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆಗಳಿತ್ತು. ಆದ್ರೆ ಇತ್ತೀಚೆಗೆ ಅದ್ರ ಬಗ್ಗೆ ಹಲವಾರು ಲೇಖನಗಳು ಬರ್ತಾ ಇದೆ, ಎಲ್ಲರೂ ಅದ್ರ ಬಗ್ಗೆ ಮಾತಾಡಕ್ ಶುರು. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅನ್ನೋದು ಇವತ್ತಿನ ದಿನ ನಾವು ಸರಿಪಡಿಸ್ಕೊಳಕ್ ಸಾಧ್ಯ ಆಗಲ್ವೇನೋ ಅನ್ನೋ ಹಂತಕ್ಕೆ ಬಂದಿದ್ದೀವಿ. ಋತುಕಾಲಕ್ಕೂ ಅದಕ್ಕೂ ನಾವು ಹೇಗೆ ಸಂಬಂಧ ಮಾಡ್ಕೋಬಹುದು, ಅಥವಾ ಫಸ್ಟ್ ಋತುಕಾಲದಲ್ಲಿ ಏನಾಗುತ್ತೆ ಅದನ್ನ ನೋಡ್ಕೊಂಡು ಮುಂದೆ ಹೋಗೋಣವಾ, ಅಥವಾ ನೀವು ಹೇಗೆ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ನಾನು ಅನ್ಕೋತೀನಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಂದರೆ ಸ್ತ್ರೀತ್ವ 2020 ಅಂತ ನಾವು ಇದಕ್ಕೆ ಹೆಸರಿಟ್ಟಿದ್ದೀವಿ. ಸ್ತ್ರೀತ್ವ ಅಂತ ಹೇಳಿದರೆ ಮುಖ್ಯವಾಗಿ ಸಣ್ಣ ಮಕ್ಕಳಿದ್ದಾಗ ಗಂಡು ಅಥವಾ ಹೆಣ್ಣು ಒಂದೇ ಥರ ಬೆಳೀತಾರೆ. ಆದರೆ ಯಾವಾಗ ಮುಟ್ಟು ಕಾಣಿಸ್ಕೊಳ್ಳುತ್ತೋ ಆಗ ಒಬ್ಳು ಪರಿಪೂರ್ಣ ಹೆಣ್ಣಾಗಿ ಬದಲಾಗ್ತಾಳೆ. ಅಂದರೆ ದೊಡ್ಡವಳಾದ್ಲು ಅಥವಾ ರಜಸ್ವಲೆ ಆದ್ಲು ಅಥವಾ ಹೆಣ್ಣಾದ್ಲು ಅಂತಲೂ ಕೂಡ ತುಂಬ ಕಡೆ ಇದನ್ನ ಕರೀತಾರೆ. ಸೊ ಅದು ತುಂಬ ಮುಖ್ಯವಾದಂಥ ಹಂತ ಒಂದು ಹೆಣ್ಣಿನ ಜೀವನದಲ್ಲಿ. ಬಾಲ್ಯ ಕಳೆದ ನಂತರ ಸುಮಾರು 30-35 ವರ್ಷಗಳ ತನಕ ಈ ಋತುಕಾಲವನ್ನು ಅಂದರೆ ಋತುಚಕ್ರವನ್ನು ಅನುಭವಿಸ್ತಾಳೆ ಹೆಣ್ಣು. ಸೊ ಇದು ತುಂಬ ಲಾಂಗೆಸ್ಟ್ ಪೀರಿಯಡ್ ಅವಳ ಲೈಫಲ್ಲಿ. ಸೊ ಅವಳ ಆರೋಗ್ಯ ಕೂಡ ಈ ಋತು ಚಕ್ರದ ಮೇಲೆ ನಿಂತಿದೆ ಅಂದರೆ ಏನು ತಪ್ಪಿಲ್ಲ. ಆದ್ದರಿಂದ ಇದೊಂದು ಫಿಸಿಯಾಲಜಿಕಲ್ ಬದಲಾವಣೆ ಇರ್ಬೋದು, ಆದರೆ ಅವಳು ಯಾವ ಥರ ಅದನ್ನು ಅನುಭವಿಸ್ತಾಳೆ ಅನ್ನೋದು ಅವಳ ಒಂದು ಶೈಕ್ಷಣಿಕ ಮಟ್ಟ ಅಥವಾ ಅವರ ಮನೆಯವರ ಶೈಕ್ಷಣಿಕ ಮಟ್ಟ, ಅವರ ತಿಳುವಳಿಕೆ ಅಥವಾ ಸೋಷಿಯೋ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್, ಇದೆಲ್ಲದನ್ನೂ ಡಿಪೆಂಡ್ ಆಗಿರುತ್ತೆ. ಅವಳು ಬೇರೆ ಬೇರೆ ಥರನೇ ಅನುಭವಿಸ್ತಾಳೆ. ಒಬ್ಬ ಒಂದು ಪೂರ್ ಇರೋ ಬ್ಯಾಕ್ಗ್ರೌಂಡ್ ಇರೋವಂಥವ್ರು ಮತ್ತು ಸ್ವಲ್ಪ ತಿಳುವಳಿಕೆ ಕಡಿಮೆ ಇರೋವಂಥವ್ರು ಇದನ್ನು ತುಂಬ ಕೀಳಾಗಿ ಕಾಣ್ಬೋದು, ಅಥವಾ ಓದಿದಂಥವ್ರು ಇದೊಂದು ಸಹಜ ಪ್ರಕ್ರಿಯೆ ಅಂತ ಅದನ್ನು ಸಹಜವಾಗಿ ತಗೊಳ್ಬೋದು, ಅಥವಾ ತುಂಬ ಮಡಿ ಮೈಲಿಗೆ ಇರೋ ಕಡೆಗೆ ಅದನ್ನು ಬೇರೆ ಥರನೇ ನೋಡ್ಬೋದು. ಈ ಥರ ಬದಲಾವಣೆಗಳು ತುಂಬ ಇದೆ ಇದರೊಳಗೆ. ಸೊ ಸ್ತ್ರೀತ್ವ ಅನ್ನೋದು ತುಂಬ ಮುಖ್ಯ ಒಬ್ಬ ಸ್ತ್ರೀಯ ಜೀವನದಲ್ಲಿ, ಅದರಲ್ಲೂ ಈ ಮೆನ್ಸ್ಟ್ರಲ್ ಪೀರಿಯಡ್ ಅಂತ ಹೇಳೋದು ತುಂಬ ಮುಖ್ಯ ಆಗುತ್ತೆ. ಹೆಣ್ಣಾಗೋದು ಅಂತ ತುಂಬ ಸರಿಯಾದ ಪದ ಬಳಕೆ ಅಂತ ನನ್ನ ಅಭಿಪ್ರಾಯ. ಹೌದು, ಈ ಸ್ತ್ರೀತ್ವ ಅಥವಾ ಈ ಹೆಣ್ಣಾದ ಮೇಲೆ ಆ ಮುಟ್ಟ ಹೋಗುವ ಪ್ರಕ್ರಿಯೆ ಏನಿದೆ ಅದ್ರ ಬಗ್ಗೆ ಸುಮಾರು ಜನ ಹೆಣ್ಮಕ್ಳಿಗೆ ತಿಳುವಳಿಕೆ ಅಂದ್ರೆ
ಮಾತಾಡ್ಲಿಕ್ಕೆ ಮುಜುಗರ ಇರುತ್ತೆ ಅಥವಾ ಅದನ್ನ ಹೇಗೆ ಡಿಸ್ಪೋಸ್ ಮಾಡ್ಬೇಕು ಅಂದ್ರೆ ಈ ಈಗ ಸ್ರಾವ ಆಗ್ತಿದೆ ಅದನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ಬೇಕು ಅಥವಾ ಯಾವ ರೀತಿ ಪದಾರ್ಥಗಳನ್ನ ಉಪಯೋಗಿಸಿ ಅಥವಾ ಯಾವ ರೀತಿ ಪರಿಕರಗಳನ್ನ ಉಪಯೋಗಿಸಿ ನಾವ್ ಅದನ್ನ ಸರಿ ಮಾಡ್ಕೋಬೇಕು ಆ ಟೈಮ್ ನ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಇವತ್ತೊಂದು ಮಾರ್ಕೆಟ್ ಅಲ್ಲಿ ನಾವು ತುಂಬಾ ಅಡ್ವರ್ಟೈಸ್ಮೆಂಟ್ ಗಳು ನೋಡ್ತೀವಿ ಈ ರೀತಿ ಆದಂತ ಪ್ಯಾಡು ಮತ್ತೊಂದು ಟ್ಯಾಂಪೂನು ಮತ್ತೊಂದು ಡಿಸ್ಪೋಸಬಲ್ ಪ್ಯಾಡ್ಸ್ ಇರಬಹುದು ಅಥವಾ ಮೆನ್ಸ್ಟ್ರುಯಲ್ ತುಂಬಾ ಇರುತ್ತೆ. ಈ ಹೆಚ್ಚಾದಷ್ಟು ಕನ್ಫ್ಯೂಷನ್ ಜಾಸ್ತಿ ಅಂತ ಅಲ್ವಾ. ಈ ಹೆಚ್ಚು ಹೆಚ್ಚು ಇರೋದನ್ನ ಯಾವ್ದು ಒಳ್ಳೇದು ಯಾವ್ದು ಬಳಸಬಹುದು ಯಾವ್ದ್ರಿಂದ ಏನ್ ಪರಿಣಾಮ ಆಗುತ್ತೆ ಅಂತ ನೋಡಬಹುದಾ ಅಂತ. ಹೌದು ಖಂಡಿತ. ನಾನೀಗ ಮೆನ್ಸ್ಟ್ರಲ್ ಹೈಜೀನ್ ಮೆಟೀರಿಯಲ್ಸ್ ಅಂತ ಕರೀತಾರೆ ನಾವು ಏನೇನನ್ನ ಈ ಸ್ರಾವ ಆಗೋದನ್ನ ಹೀರೋದಕ್ಕೆ ಅಥವಾ ಕಲೆಕ್ಟ್ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ ಅದನ್ನ ಮೆನ್ಸ್ಟ್ರಲ್ ಹೈಜೀನ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ಇದು ಅವರವರ ಅನುಕೂಲಕ್ಕೆ ತಕ್ಕಂತೆ ಬೇರೆ ಬೇರೆ ಇದೆ. ನೀವು ಹೇಳ್ದಂಗೆ ತುಂಬಾ ಆಪ್ಷನ್ಗಳಿದೆ. ಈಗ ಮೊದಲನೇದಾಗಿ ಬಟ್ಟೆ ಉಪಯೋಗಿಸ್ಬೋದು ಅಥವಾ ಡಿಸ್ಪೋಸಬಲ್ ಪ್ಯಾಡ್ಸ್ ಏನಿದೆ ಈಗ ತುಂಬಾ ಇರೋವಂಥದ್ದು ಅದೇ ಡಿಸ್ಪೋಸಬಲ್ ಪ್ಯಾಡ್ಸ್ ಅದನ್ನು ಉಪಯೋಗಿಸ್ಬೋದು ಅಥವಾ ಟ್ಯಾಂಪೋನ್ ಅನ್ನೋ ಒಂದು ಮೆಟೀರಿಯಲ್ ಅದನ್ನು ಉಪಯೋಗಿಸ್ಬಹುದು ಅಥವಾ ಮೆನ್ಸ್ಟ್ರಲ್ ಕಪ್ಗಳನ್ನು ಉಪಯೋಗಿಸ್ಬಹುದು. ಇಷ್ಟು ಆಪ್ಷನ್ ಇರುತ್ತೆ. ನಿಮ್ಗೆ ಹಿಂದಿನ ಕಾಲದಲ್ಲಿ ಏನು ಉಪಯೋಗಿಸ್ತಿದ್ರು ನಾವು ಆಯುರ್ವೇದ ವೈದ್ಯರಾದ್ರಿಂದ ನಮ್ಮಲ್ಲಿ ಹಿಂದೆ ಏನ್ ಹೇಳಿದ್ರು ಈ ತರದಕ್ಕೆ ಏನಾದ್ರೂ ಪರಿಹಾರ ಇತ್ತ ಅಥವಾ ಯಾವ ತರ ನಡ್ಕೊಳ್ಬೇಕು ಆ ಟೈಮಲ್ಲಿ ಮತ್ತೆ ಹೈಜೀನ್ ಹೆಂಗೆ ಮೇಂಟೈನ್ ಮಾಡ್ಬೇಕು ಅನ್ನೋದು ಆಯುರ್ವೇದದಲ್ಲೂ ಇತ್ತ ಅನ್ನೋದು ತುಂಬಾ ಜನರ ಪ್ರಶ್ನೆ. ಮತ್ತೆ ಇದಕ್ಕೆಲ್ಲ ಆಯುರ್ವೇದ ವೈದ್ಯರಲ್ಲಿ ಪರಿಹಾರ ಇದೆಯಾ ಅನ್ನೋದು ತುಂಬಾ ಜನರ ಪ್ರಶ್ನೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ಆರ್ತವ ಸ್ರಾವ ಅಂತಂದ್ರೆ ಋತುಸ್ರಾವಕ್ಕೆ ಆರ್ತವ ಅಂತ ಕರಿತೀವಿ ನಾವು. ಸೊ ಆರ್ತವ ಶುದ್ಧವಾಗಿದೆಯೋ ಇಲ್ವೋ ಅನ್ನೋ ಒಂದು ಪ್ರಸಂಗ ಬಂದಾಗ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಶಶಾಸ್ತ್ರ ಪ್ರತಿಮಂ ಎತ್ತು ಯದ್ವಾ ಲಾಕ್ಷಾ ರಸೋಪಮಂ ತದಾರ್ಥವಂ ಪ್ರಶಂಸಂತಿ ಯದ್ವಾಸೋ ನ ವಿರಂಜಯೇತ್ ಅಂತ ಹೇಳ್ತಾರೆ. ಅಂದ್ರೆ ಶುದ್ಧವಾದ ಆರ್ತವ ಅಂತ ಹೇಳಿದ್ರೆ ಬೇರೆ ಎಲ್ಲ ಶ್ಲೋಕದ ಎಕ್ಸ್ಪ್ಲನೇಷನ್ ಹೋಗಲ್ಲ ನಾನು. ಯದ್ವಾಸೋ ನ ವಿರಂಜಯೇತ್ ಅಂತ ಹೇಳಿದ್ರೆ ವಾಸ ಅಂತ ಹೇಳಿದ್ರೆ ಬಟ್ಟೆ. ಯಾವುದು ಬಟ್ಟೆಯಲ್ಲಿ ಕಲೆಯನ್ನು ಉತ್ಪತ್ತಿ ಮಾಡೋದಿಲ್ವೋ ಅದನ್ನ ನಾವು ಶುದ್ಧ ಆರ್ಥವ ಅಂತ ಕರಿತೀವಿ ಅಂತ ಹೇಳಿದ್ರು. ಅಂದ್ರೆ ನಾವು ಮೊದ್ಲಿಂದನೂ ಉಪಯೋಗ ಮಾಡ್ತಾ ಇದ್ದಿದ್ದು ಕ್ಲಾತ್ ಪ್ಯಾಡ್ಗಳನ್ನ, ಕ್ಲಾತ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಅದನ್ನ ತೊಳೆದು ನಾವು ಮತ್ತೆ ಮತ್ತೆ ರೀಯೂಸ್ ಮಾಡ್ತಾ ಇದ್ವಿ. ಒಂದು ಇದರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಾವು ಹೇಳಿದಾಗೆ ಟೆಸ್ಟ್ ಆರ್ತವ ಶುದ್ಧವಾಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಮ್ಗೆ ಅವಾಗಲೇ ಟೆಸ್ಟ್ ಮಾಡಿ ಗೊತ್ತಾಗ್ಬಿಡ್ತಿತ್ತು. ಯಾಕೆ ಅಂತ ಹೇಳಿದ್ರೆ ತೊಳೆದಾಗ ನೀರಲ್ಲಿ ತೊಳೆದಾಗ ಕಲೆ ತುಂಬಾ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಶುದ್ಧವಾಗಿಲ್ಲ, ನಾವು ಇದಕ್ಕೆ ವೈದ್ಯರನ್ನ ಕಾಣ್ಬೇಕು, ಏನೋ ಒಳಗಡೆ ತೊಂದರೆ ಇದೆ ಅನ್ನೋದು ಮೊದಲೇ ಗೊತ್ತಾಗ್ತಿತ್ತು. ಸೊ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ಬಟ್ಟೆ ಯೂಸ್ ಮಾಡದೆ ಇರೋ ಕಾರಣದಿಂದ ಕೆಲವೊಂದು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನಾವು ಅದನ್ನ ಪತ್ತೆ ಹೆಚ್ಚಕ್ಕೆ ಆಗ್ತಾ ಇಲ್ವಾ ಅಂತ. ಓಕೆ, ಶುಚಿತ್ವದ ಬಗ್ಗೆನೆ ಅಂದ್ರೆ ಈ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಶುಚಿತ್ವದ ಬಗ್ಗೆನೆ ಇಷ್ಟು ಹೇಳಿದ್ದಾರೆ ಅಂದ್ರೆ ಬಾಕಿ ಶುಚಿತ್ವದ ಬಗ್ಗೆನೂ ಆಯುರ್ವೇದದಲ್ಲಿ ಸುಮಾರು ವಿಚಾರಗಳಿರಬಹುದು. ಈ ಸಂದರ್ಭದಲ್ಲಿ ಅದನ್ನು ತಿಳ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಖಂಡಿತ, ಮೆನ್ಸ್ಟ್ರಲ್ ಹೈಜೀನ್ ಮಾತ್ರವೇ ಅಲ್ಲ, ಆಯುರ್ವೇದದಲ್ಲಿ ಮುಖ್ಯ ಉದ್ದೇಶನೇ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಮತ್ತೆ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಅಂದ್ರೆ ಸ್ವಸ್ಥವಾಗಿರುವಂತವರ ಸ್ವಾಸ್ಥ್ಯವನ್ನ ಕಾಪಾಡೋ ಅಂಥದ್ದು, ರೋಗ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಕೊಡೋ ಅಂಥದ್ದು. ಅದು ಇವಾಗ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋದನ್ನ ಕಲ್ತಿದ್ದಾರೆ ಹೊರತು ನಾವು 5000 ವರ್ಷಗಳ ಹಿಂದೆನೆ ಇದನ್ನ ಹೇಳಿದೀವಿ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದೇ ಶುಚಿತ್ವ. ಯಾಕೆ ಅಂತ ಹೇಳಿದ್ರೆ ಸ್ವಚ್ಛವಾಗಿಲ್ಲ ಅಂತ ಹೇಳಿದ್ರೆ ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ. ಈಗ ಒಂದು ಚಿಕ್ಕ ಮಗುವಿಗೂ ಕೂಡ ಆ ಥರದ್ದು ವಿಚಾರ ಗೊತ್ತಿದೆ ಅಲ್ವಾ. ಆದ್ರಿಂದ ಆಯುರ್ವೇದದಲ್ಲಿ ದಿನಚರ್ಯ, ಋತುಚರ್ಯ, ಸದ್ವೃತ್ತ ಅಂತ ಎಲ್ಲ ಹೇಳಿದ್ದಾರೆ. ಅದರಲ್ಲಿ ಸ್ನಾನ ಇರ್ಬೋದು, ಮುಖ ಪ್ರಕ್ಷಾಲನ ಅಂದ್ರೆ ಮುಖ ತೊಳೆಯೋದ್ರ ಬಗ್ಗೆ, ಕಾಲ್ ತೊಳೆಯೋದ್ರ ಬಗ್ಗೆ, ಚಪ್ಪಲಿ ಹಾಕೋದ್ರ ಬಗ್ಗೆ, ಈ ತರ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದ್ರೆ ಆಯುರ್ವೇದ ಅನ್ನೋದು ಬರೀ ಡಿಸ್ಕ್ರಿಪ್ಟಿವ್ ಸೈನ್ಸ್ ಅಲ್ಲ, ಎಲ್ಲದನ್ನು ವಿವರಣೆ ಮಾಡಿಬಿಟ್ವಿ, ಇದು ಫಿಸಿಯಾಲಜಿ ಹೇಳಿದ್ವಿ, ಇದು ಅನಾಟಮಿ ಹೇಳಿದ್ವಿ ಅಷ್ಟೇ ಅಲ್ಲ, ನೀವು ಹೆಂಗಿರ್ಬೇಕು ಜೀವನದಲ್ಲಿ, ನೀವು ಏನೇನು ಆಚರಣೆಗಳನ್ನ ಮಾಡಬೇಕು ಅದರಿಂದ ನಿಮ್ಮ ದೈಹಿಕ ಸ್ವಾಸ್ಥ್ಯ ಮತ್ತೆ ಮಾನಸಿಕ ಸ್ವಾಸ್ಥ್ಯ ಜೊತೆಗೆ ಸಾಮಾಜಿಕವಾಗಿ ಸ್ವಸ್ಥವಾಗಿ ನೀವು ಹೆಂಗಿರ್ಬೋದು ಅನ್ನೋದನ್ನ ಆಯುರ್ವೇದ ಎಕ್ಸ್ಪ್ಲೈನ್ ಮಾಡುತ್ತೆ. ಆದ್ರಿಂದ ಇದೊಂದು ನಾರ್ಮೇಟಿವ್ ಸೈನ್ಸ್ ಕೂಡ ಹೌದು. ಸೊ ಎಲ್ಲ ಟೈಮಲ್ಲೂ ಸ್ವಚ್ಛತೆಯನ್ನು ಹೇಳೋದ್ರ ಜೊತೆಗೆ ಋತುಕಾಲದ ಸ್ವಚ್ಛತೆ ಬಗ್ಗೆನೂ ಆಯುರ್ವೇದದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನಮಗೆ ಹುಡುಕ್ತಾ ಹೋದ್ರೆ ಬಹುಶಃ ಇವತ್ತಿನ ಪರಿಸರದ ಸಮಸ್ಯೆಗೂ ನಮಗೆ ಪರಿಹಾರ ಸಿಗಬಹುದು ಅಂತ ಅನ್ಸುತ್ತೆ. ಬಹುಶಃ ಹೋಗ್ತಾ ಹೋಗ್ತಾ ಅದನ್ನ ನಾವು ಅನಾವರಣ ಮಾಡೋಣ. ಹೌದು ಹೌದು.
ನಾವೀಗ ಆಗ್ಲೇ ಮಾತಾಡಿದ್ವಿ ಪರಿಕರಗಳ ಬಗ್ಗೆ, ಮೆನ್ಸ್ಟ್ರುಯಲ್ ಹೈಜೀನ್ ಮಟೀರಿಯಲ್ಸ್ ಬಗ್ಗೆ, ಅದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣಂತೆ. ಓಕೆ, ಈಗ ಮೊದಲನೇದಾಗಿ ನಾವು ಡಿಸ್ಪೋಸಬಲ್ ಪ್ಯಾಡ್ಸ್ ಬಗ್ಗೆನ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೌದು, ಈಗಿನ ಪರಿಸ್ಥಿತಿ, ಈಗಿನ ಮಹಿಳೆಯ ಪರಿಸ್ಥಿತಿ ಹಿಂದಿನ ಮಹಿಳೆಯ ಪರಿಸ್ಥಿತಿಗಿಂತ ತುಂಬಾ ಭಿನ್ನವಾಗಿದೆ. ಮೊದಲು ಮಹಿಳೆಯರು ಹೊರಗಡೆ ಹೋಗಿ ದುಡಿಯೋದೇ ಒಂಥರ ವಿಶೇಷ ಅಂತ ಅನ್ನಿಸ್ತಾ ಇತ್ತು, ಈಗ ಮನೆಯಲ್ಲಿರೋದೇ ವಿಶೇಷ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಜನ ಮಹಿಳೆಯರು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ. ಹಾಗಿರುವಾಗ ಈ ಋತುಚಕ್ರದ ಒಂದು ಕಾರಣವನ್ನು ಹೇಳಿಕೊಂಡು ಎಲ್ಲೂ ಅವಳು ಯಾವುದೇ ರೀತಿಯಾದಂತಹ ಒಂದು ಇದನ್ನ ತಗೊಳಕ್ಕಾಗೋದಿಲ್ಲ, ಅಡ್ವಾಂಟೇಜ್ ತಗೊಳಕ್ಕಾಗಲ್ಲ, ಎಕ್ಸ್ಕ್ಯೂಸ್ ತಗೊಳಕ್ಕಾಗೋದಿಲ್ಲ. ಹಾಗಿದ್ದಾಗ ಅದನ್ನೂ ಮೇಂಟೈನ್ ಮಾಡಿಕೊಂಡು ಕೆಲಸದ ಒತ್ತಡವನ್ನು ಸಹಿಸ್ಕೊಳ್ಳೋ ಅಂತ ಒಂದು ಚಾಲೆಂಜ್ ಇದೆ ಅವಳ ಮುಂದೆ. ಹಾಗಿದ್ದಾಗ ಡಿಸ್ಪೋಸಬಲ್ ಪ್ಯಾಡ್ಸು ಅವಳಿಗೆ ತುಂಬ ಅನುಕೂಲ ಆಗಿದ್ದು, ಅವಳ ಒಂದು ಋತುಚಕ್ರವನ್ನು ಸಹ್ಯ ಆಗಿಸಿದ್ದು ಸುಳ್ಳಲ್ಲ. ಯಾಕೆ ಆದರೆ ಏನು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಎಲ್ಲ ಡಿಸ್ಪೋಸಬಲ್ ಪ್ಯಾಡ್ಸ್ ಅನ್ನ ನಾವು ಪ್ಲಾಸ್ಟಿಕ್ ಅಲ್ಲಿ ಮಾಡೋ ಅಂಥದ್ದು, ಏನು ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ ಇದೆ ಅದೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಮಾಡೋ ಅಂಥದ್ದು, ಜೊತೆಗೆ ಏನು ಅಬ್ಸಾರ್ಬೆಂಟ್ ಇದೆ ನಮ್ಮ ಸ್ರಾವವನ್ನು ಅದು ಜೆಲ್ ಆಗಿ ಪರಿವರ್ತನೆ ಮಾಡೋ ಅಂಥದ್ದು ಕೆಮಿಕಲ್ಸ್ ಇರುತ್ತೆ, ಅದರಿಂದನೂ ಇರಿಟೇಷನ್ ಆಗ್ಬೋದು. ಜೊತೆಗೆ ಇದು ವಾತಾವರಣಕ್ಕೆ ಎಷ್ಟು ಹಾಳು ಅಂತ ಹೇಳಿದ್ರೆ, ಒಂದು ಮೆನ್ಸ್ಟ್ರಲ್ ಪ್ಯಾಡ್ ನೀವು ಯೂಸ್ ಮಾಡ್ತೀರಿ ಅಂತಂದ್ರೆ ಎರಡು ಡಿಸ್ಪೋಸಬಲ್ ಬ್ಯಾಗ್ಸ್ ಅನ್ನು, ಪ್ಲಾಸ್ಟಿಕ್ ಬ್ಯಾಗ್ಸ್ ಯೂಸ್ ಮಾಡಿದಷ್ಟೇ ಆಗುತ್ತೆ. ಇದು ವಾತಾವರಣದಲ್ಲಿ ಡಿಕಂಪೋಸ್ ಆಗಲಿಕ್ಕೆ ಸುಮಾರು 100 ವರ್ಷಗಳನ್ನು ತಗೊಳುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಡಿಸ್ಪೋಸಬಲ್ ಪ್ಯಾಡ್ಸಲ್ಲಿ ಇರುವಂತ ಅಡ್ವಾಂಟೇಜ್ಗಿಂತನೂ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ, ಪರ್ಯಾವರಣಕ್ಕಂತೂ ಇದು ತುಂಬಾ ತೊಂದರೆ ಅಂತ ನನ್ನ ಅಭಿಪ್ರಾಯ. ಓಕೆ, ಬಹುಶಃ ನಾವೀಗ ಒಂದು ಸಣ್ಣ ಉದಾಹರಣೆಯಿಂದ ನಾವು ಅದನ್ನ ಇನ್ನೂ ಬೆಟರ್ ಅರ್ಥ ಮಾಡ್ಕೋಬಹುದು ಅನ್ಕೊಂತೀನಿ. ಫಾಸ್ಟ್ ಫುಡ್ ತರ ನಮ್ಗೆ ಮಾಡ್ಕೊಳ್ಳಿಕ್ಕೆ ಸುಲಭ. ಈಗ ರೆಡಿಮೇಡ್ ಫುಡ್ಸ್ ಇರುತ್ತೆ, ತಗೊಂಡ್ ಬರ್ತೀವಿ ತಿಂತೀವಿ, ಅಥವಾ ಪ್ಯಾಕ್ಡ್ ಫುಡ್ಸ್ ಇರುತ್ತೆ ಬರ್ತೀವಿ ತಿಂತೀವಿ, ಅದರಿಂದ ನಮಗೆ ಅನುಕೂಲ ಆಗ್ತಾ ಇರುತ್ತೆ. ಬಟ್ ನಮ್ ದೇಹಕ್ಕೆ ಅದರಿಂದ ತೊಂದರೆ ಆಗ್ತಾ ಇರುತ್ತೆ. ಸೊ ಬಹುಶಃ ಈ ಡಿಸ್ಪೋಸಬಲ್ ಪ್ಯಾಡ್ಸ್ ನಮ್ಮ ಅನುಕೂಲಕ್ಕೆ ಅದು ಒಳ್ಳೇದು, ಆದ್ರೆ ಫಾಸ್ಟ್ ಫುಡ್ ಇಂದ ದೇಹಕ್ಕಾಗುವಂತ ಪರಿಣಾಮನೇ ಡಿಸ್ಪೋಸಬಲ್ ಪ್ಯಾಡ್ಸ್ ಇಂದ ಭೂಮಿಗೆ ಆಗ್ತಾ ಇದೆ ಅನ್ನೋದು ನಿಮ್ಮ ಅರ್ಥ ಅಲ್ವಾ? ಖಂಡಿತ ಖಂಡಿತ. ಜೊತೆಗೆ ಇದೊಂದು ಸಹಜವಾದ ಪ್ರಕ್ರಿಯೆ, ಮತ್ತೆ ಇಡೀ ಒಬ್ಬ ಮಹಿಳೆಯ ಜೀವಮಾನದಲ್ಲಿ ಅವಳು ಒಂದು 500 ಬಾರಿ ಋತುಮತಿ ಆಗ್ತಾಳೆ. ಈ 500 ಬಾರಿಯೂ ಯಾರೋ ಮಾಡಿರೋ ಅಂತ ಒಂದು ಪ್ಯಾಡ್ ಬಗ್ಗೆ ಅವಳು ನಿರ್ಭರಳಾಗಬೇಕು ಅಂತ ಹೇಳಿದ್ರೆ ಅದು ಕಷ್ಟ. ಅಂದ್ರೆ ನಾವು ಪ್ಯಾಕಡ್ ಫುಡ್ ತಂದು ತಿನ್ನೋದಕ್ಕೂ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೂ ಇರೋಷ್ಟು ವ್ಯತ್ಯಾಸ ನಾವು ಬಟ್ಟೆ ಯೂಸ್ ಮಾಡೋದ್ರಲ್ಲಿ ಮತ್ತೆ ಡಿಸ್ಪೋಸಬಲ್ ಪ್ಯಾಡ್ ಯೂಸ್ ಮಾಡೋದ್ರಲ್ಲಿ ಇದೆ ಅಂತ ನಾನು ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಯಾರನ್ನು ಕಾಯೋ ಅಷ್ಟು ಅವಸರ ಇರೋದಿಲ್ಲ, ಅಥವಾ ಎಲ್ಲಿಂದನೋ ತರುವಂಥದ್ದು, ದುಡ್ಡು ಖರ್ಚಾಗುವಂಥದ್ದು ಇವೆಲ್ಲವೂ ಪ್ಯಾಡ್ ಜೊತೆಗೆ ಇದೆ ಅಂತ ಅನ್ಕೋತೀನಿ. ಸೊ ಎಕನಾಮಿಕ್ಸ್ ಇರುತ್ತೆ. ಹೌದೇ, ಖಂಡಿತ ಖಂಡಿತ. ಜೊತೆಗೆ ಈ ಇದನ್ನ ಯೂಸ್ ಮಾಡೋದ್ಕಿಂತನೂ ಡಿಸ್ಪೋಸ್ ಮಾಡುವಂತ ಪ್ರಕ್ರಿಯೆ ಏನಿದೆ ಅದರಿಂದ ನಮ್ಮ ವಾತಾವರಣ ತುಂಬಾ ಹಾಳಾಗ್ತಿದೆ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಹೇಗೆ ಡಿಸ್ಪೋಸ್ ಮಾಡ್ಬೋದು, ಯೂಶಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ರ್ಯಾಪ್ ಮಾಡ್ಬಿಟ್ಟು ಯೂಶಲ್ ಆಗಿ ಕಸ ಏನಿರುತ್ತೆ ಆ ಕಸ ಜೊತೆಗೇನೆ ಕಳಿಸ್ತೀವಿ. ಕಸ ಜೊತೆಗೆ ಕಳಿಸಿದಾಗ ಅದ್ರ ವಿಲೇವಾರಿ ನಮ್ಮಲ್ಲಿಲ್ಲ, ರೀಯೂಸ್ ಮಾಡೋದಿಲ್ಲ ಅಥವಾ ರೀಸೈಕಲ್ ಮಾಡುವಂತ ಒಂದು ಮೆಥಡ್ ನಮ್ಮಲ್ಲಿಲ್ಲ. ಜೊತೆಗೆ ಓಪನ್ ಗ್ರೌಂಡ್ಸ್ ಅಲ್ಲಿ ಹಂಗೆ ಬಿಸಾಡ್ಬಿಡ್ತೀವಿ, ನಮ್ಮನೆ ಹತ್ರ ಕಾಣಿಸ್ಬಾರ್ದು ಅಷ್ಟೇ, ಎಲ್ಲಿ ಓಪನ್ ಸ್ಪೇಸ್ ಇರುತ್ತೆ ಅಲ್ಲಿ ಅದನ್ನ ಬಿಸಾಡ್ಬಿಡೋದು. ಬಿಸಾಡಿದಾಗ ಏನಾಗುತ್ತೆ, ಈ ಥರದ್ದು ಏನು ಬಯಾಲಜಿಕಲ್ ಸೆಕ್ರೆಷನ್ಸ್ ಇರುತ್ತೆ, ಯಾವುದೇ ದೇಹದಿಂದ ಸ್ರವಿಸಿರೋಂಥದ್ದು ಆಗಿರ್ಬೋದು, ಅದು ಆಕ್ಟಿವ್ ಆಗಿ ಈಸ್ಟ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಆ ಥರದ ಗ್ರೋತಿಗೆ ಸಹಾಯ ಮಾಡುತ್ತೆ. ಜೊತೆಗೆ ಪ್ರಾಣಿ ಪಕ್ಷಿಗಳು ಅದನ್ನ ಕಿತ್ತು ಕಂಡು ಕಂಡಲ್ಲಿ ಹಾಕಿ ನಿಮ್ಗೆ ನೋಡೋದಕ್ಕೂ ಅಸಹ್ಯವಾಗಿ ಕಾಣ್ಬೋದು, ಆ ಥರ ವಾತಾವರಣವನ್ನು ಹಾಳು ಮಾಡುತ್ತೆ. ಜೊತೆಗೆ ಹೆಪಟೈಟಿಸ್ನಂಥ ಕಾಯಿಲೆಗಳು ಬಲು ಬೇಗ ಬರ್ಬೋದು ಈ ವಾತಾವರಣ ಪ್ರದೂಷಣೆ ಆಗೋದ್ರಿಂದ, ಈ ಥರದ ತೊಂದರೆಗಳೆಲ್ಲ ಆಗುತ್ತೆ. ಜೊತೆಗೆ ಕೆಲವ್ರು ಏನು ಮಾಡ್ತಾರೆ, ಅದನ್ನು ಗುಂಡಿ ತೆಗೆದು ಹೂತ್ ಹಾಕ್ತಾರೆ. ಇದೆಲ್ಲ ಎಲ್ಲಿ ಸಾಧ್ಯ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಕೆಲವರು ಜಾಗ ಇರೋ ಕಡೆ ಮಾಡ್ಬೋದು. ನಮಗೆ ಗಿಡ ನೆಡ್ಲಿಕ್ಕೆ ಜಾಗ ಇರೋದಿಲ್ಲ, ಪೇಟೆಯಲ್ಲೆಲ್ಲ ಅದು ತುಂಬ ಕಷ್ಟ, ಸಾಧ್ಯನೇ ಇಲ್ಲ. ಸೊ ಅದು ಬರಿಯಲ್ಲಿ ಮಾಡಿದ್ರು ಕೂಡ, ಹುಗ್ದು ಕೆಳಗಡೆ ಹಾಕಿದ್ರು ಕೂಡ 100 ವರ್ಷಗಳೇ ಬೇಕು ಡಿಕಂಪೋಸ್ ಆಗ್ಲಿಕ್ಕೆ. ಯಾವುದು ನೀವು ಡಿಒಡರೈಸ್ ಮಾಡುತ್ತೆ ಪ್ಯಾಡಲ್ಲಿ ಅಂತ ಹೇಳ್ತೀರಾ, ಆ ಕೆಮಿಕಲ್ಗಳು ಮತ್ತೆ ತುಂಬ ಹೊತ್ತಂಕ ಸ್ರಾವವನ್ನು ಇಟ್ಕೊಳ್ಳುತ್ತೆ, ರಾತ್ರಿ ಪೂರ್ತಿ ತಲೆಬಿಸಿ ಇಲ್ದೆ ಮಲ್ಕೊಳ್ಳಿ, ಆ ಥರದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಏನು ಬರುತ್ತೆ ಅವೆಲ್ಲವೂ ಡಿಕಂಪೋಸ್ ಆಗೋದಕ್ಕೆ ತೊಂದರೆ ಮಾಡುತ್ತೆ. ಸೊ ಹಾಗಾಗಿ ಅದು ಕೂಡ ಸಾಧ್ಯ ಇಲ್ಲ.
ಜೊತೆಗೆ ಈಗ ಹೇಳೋದು ಆ ಡಿಯೋಡ್ರೆಂಟ್ ಸಾಯಿಲ್ ಇರೋಷನ್ ಗೆ ಅಥವಾ ಸಾಯಿಲ್ ನ ಹಾಳು ಮಾಡ್ಲಿಕ್ಕೆ ಅದನ್ನು ಸಹಕಾರಿಯಾಗಿದೆ. ಅದರಲ್ಲಿರುವಂತ ಕೆಮಿಕಲ್ ಗಳು ಸಾಯಿಲ್ ಅಲ್ಲಿ ಇರುವಂತ ಮೈಕ್ರೋಫ್ಲೋರ್ ಅನ್ನ ನಾಶ ಮಾಡುತ್ತೆ, ಹಾಗಾಗಿ ಡಿಕಂಪೋಸ್ ಆಗೋದಕ್ಕೆ ತುಂಬಾ ಸಮಯ ತಗೊಳುತ್ತೆ ಅದು. ಅದು ವಿಚಾರಕ್ಕೆ ನಂಗೆ ಇನ್ನೊಂದು ಸೂಕ್ಷ್ಮ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ನೆಲಕ್ಕೆ ಅಷ್ಟು ತೊಂದರೆ ಮಾಡೋ ಅಂತ ಈ ಡಿಯೋಡ್ರೆಂಟ್ಸ್ ವೆಜೈನಲ್ ಏರಿಯಾಕ್ಕೆ ಇನ್ನೆಷ್ಟು ತೊಂದರೆ ಮಾಡಬಹುದು ಅಂತ? ಖಂಡಿತ ಖಂಡಿತ, ತುಂಬಾ ಜನ ಅದನ್ನ ಹೇಳ್ತಾರೆ, ನಮ್ಗೆ ಇರಿಟೇಷನ್ ಆಗತ್ತೆ ಪ್ಯಾಡ್ ಹಾಕೊಂಡ್ರೆ, ಪ್ರಾಬ್ಲಮ್ ಆಗತ್ತೆ, ರ್ಯಾಶಸ್ ಆಗತ್ತೆ, ಮತ್ತೆ ನನ್ ವೆಜೈನಲ್ ಡಿಸ್ಚಾರ್ಜ್ ಜಾಸ್ತಿ ಆಗಿದೆ, ವೈಟ್ ಹೋಗ್ತಾ ಇದೆ, ಆ ತರದ್ದೆಲ್ಲ ಕಂಪ್ಲೇಂಟ್ಸ್ ಹೇಳ್ತಾರೆ. ತುಂಬಾ ಜನಕ್ಕೆ ಇದೆ, ಅಲರ್ಜಿ ಆಗಿದ್ದು ಇದೆ, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಏನೇನು ಹೇಳಿದೆ ಅಂತ ಹೇಳಿದ್ರೆ, ಒಂದು ಕಸದ ಜೊತೆಗೆ ಹಾಕ್ತೀವಿ, ಮತ್ತೆ ಇನ್ನೊಂದು ಓಪನ್ ಆಗಿ ಹಂಗೆ ಬಿಸಾಡ್ಬಿಡ್ತೀವಿ, ಮತ್ತೆ ಭೂಮಿಯಲ್ಲಿ ಬರಿಯಲ್ ಮಾಡ್ತೀವಿ. ಮತ್ತೊಂದು ಅಂತ ಹೇಳಿದ್ರೆ, ಇನ್ನೊಂದು ಇದು ಓಪನ್ ಏರ್ ಅಲ್ಲಿ ಬೆಂಕಿ ಹಾಕಿ ಸುಟ್ಬಿಡ್ತೀವಿ. ಅದು ಇಡೀ ಒಂದು ವಾತಾವರಣದಲ್ಲೂ ಒಂದು ಕೆಟ್ಟ ವಾಸನೆಯನ್ನ ಕೊಡುತ್ತೆ, ಮತ್ತೆ ಜೊತೆಗೆ ಏರ್ ಪೊಲ್ಯೂಷನ್ ಅನ್ನ ಕಾಸ್ ಮಾಡುತ್ತೆ. ಅದು ಕೂಡ ಒಳ್ಳೆ ಒಂದು ಮೆಥಡ್ ಅಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಅವಾಗ್ಲೇ ಹೇಳಿದ್ರಿ, ಮಾಲ್ಗಳಲ್ಲಿ ಮತ್ತೆ ಈ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಎಲ್ಲೂ ನಿಮ್ಗೆ ಇದನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಬಿನ್ ಅನ್ನ ಇಡಬೇಕು, ಎಷ್ಟೋ ಸಲ ಇರೋದಿಲ್ಲ. ಆವಾಗ ಏನ್ ಮಾಡ್ತಾರೆ, ಕೆಲವರು ಅದನ್ನ ರ್ಯಾಪ್ ಮಾಡಿ ಅಲ್ಲೆಲ್ಲೋ ಮೂಲೆಗೆ ಹಾಕಿರ್ತಾರೆ, ಅದು ಕೂಡ ಯಾರು ಅದನ್ನ ಡಿಸ್ಪೋಸ್ ಮಾಡ್ಬೇಕು, ಅವೆಲ್ಲ ಸಮಸ್ಯೆಗಳಾಗತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ರ್ಯಾಪ್ ಮಾಡ್ಬಿಟ್ಟು ಟಾಯ್ಲೆಟಿನ ಗುಂಡಿಗೆ ಹಾಕ್ಬಿಡ್ತಾರೆ. ಸೊ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಈ ಪ್ಯಾಡ್ಗಳು ನೀರಿನ ಜೊತೆಗೆ ಹೋದಾಗ ಅದು ಸೋಕ್ ಆಗಿ ದಪ್ಪ ಆಗುತ್ತೆ, ಕ್ಲಾಗಿಂಗ್ ಆಗುತ್ತೆ. ಅಲ್ಲಿ ಎಲ್ಲಿ ಹೋಗುತ್ತೆ ಅಲ್ಲಿ ಪೈಪ್ಗಳು ಕಟ್ಕೊಳ್ಳುತ್ತೆ, ಅದನ್ನ ಕ್ಲೀನ್ ಮಾಡೋದು ಅಂತ ಹೇಳೋದು ತುಂಬಾ ಕಷ್ಟ. ನಾವೀಗ ಸಮಾನತೆ ಬಗ್ಗೆ ಮಾತಾಡ್ತೀವಿ, ಈ ತರದೆಲ್ಲ ಯೋಚನೆ ಮಾಡ್ತೀವಿ. ನಾವು ಮ್ಯಾನ್ ಹೋಲ್ ಕ್ಲೀನ್ ಮಾಡ್ಲಿಕ್ಕೆ ಇವಾಗೆಲ್ಲ ಯಂತ್ರಗಳು ಬಂದಿದೆ, ವ್ಯಾಕ್ಯೂಮ್ ಹೌದು, ಪುಲ್ಲಿಂಗ್ ಮಷೀನ್ಗಳು ಬಂದಿದೆ. ಬಟ್ ಈ ಪ್ಯಾಡ್ಗಳನ್ನ ಮತ್ತೆ ಡೈಪರ್ ಗಳನ್ನ ಆಲ್ಮೋಸ್ಟ್ ಒಂದೇ ತರದ ಕೆಮಿಕಲ್ಸ್ ಇರುತ್ತೆ ಅದರೊಳಗೆ ಸೋಪ್ ಮಾಡ್ಲಿಕ್ಕೆ. ಸೊ ಇವುಗಳನ್ನ ತೆಗಿಲಿಕ್ಕೆ ಅದರಿಂದನು ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯರನ್ನೇ ಕೆಳಗಿಳಿಸಿ ಆ ಮ್ಯಾನ್ ಹೋಲ್ ಅಲ್ಲಿ ಕ್ಲೀನ್ ಮಾಡಿಸೋದು ಮಾಡ್ಬೇಕಾದ ಅನಿವಾರ್ಯ ಆಗ್ಬಿಡುತ್ತೆ. ಸೊ ಆದ್ರಿಂದ ಇಷ್ಟೆಲ್ಲಾ ಮಾಡೋದಕ್ಕಿಂತ ನಾವ್ ಇದ್ರ ಉಪಯೋಗ ಬೇಕಾ ಅನ್ನೋದು ಪ್ರಶ್ನೆ. ನಮ್ಮಿಂದ ಅನಾಯಾಸವಾಗಿ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅದರಿಂದ. ಹೌದು ಹೌದು, ಆ ತರದ್ದು ಎಲ್ಲಾ ಒಂದು ವಾತಾವರಣದ ಪ್ರದೂಷಣೆಗೆ ಇದು ಕಾರಣ ಆಗ್ತಾ ಇದೆ. ಡಿಸ್ಪೋಸಬಲ್ ಪ್ಯಾಡ್ಸ್ ಅಡ್ವಾಂಟೇಜಸ್ ಎಷ್ಟಿದೆಯೋ ಅದಕ್ಕಿಂತ ತುಂಬಾನೇ ಡಿಸ್ಅಡ್ವಾಂಟೇಜಸ್ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸುಮಾರು ಮ್ಯಾನೇಜ್ಮೆಂಟ್ಸ್ ಅಲ್ಲಿ ಅಂದ್ರೆ ಕಾಲೇಜಸ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಈ ಒಂದು ಸಮಸ್ಯೆಯನ್ನು ಬಹಳ ಅನುಭವಿಸ್ತಾ ಇದ್ರು. ಅದು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿದಾವೆ. ಅದಕ್ಕೆ ಈಗ ಒಂದು ಆಲ್ಟರ್ನೇಟಿವ್ ಕಂಡುಹಿಡ್ಕೊಂಡಿದ್ದಾರೆ, ಅಂದ್ರೆ ಸುಮಾರೊಂದು ಈ ಇನ್ಸಿನರೇಟರ್ಸ್ ಅಂತ ಹೇಳ್ತಾರೆ, ಅದರ ಬಳಕೆ ಅಥವಾ ಅದೇನು ಅಂತ ಒಂಚೂರು ಹೇಳಿ. ಇನ್ಸಿನರೇಟರ್ಸ್ ಅಂತ ಹೇಳಿದ್ರೆ ಇದು ಎಲೆಕ್ಟ್ರಿಕಲ್ ಮಷಿನ್ ಬಂದು ಅದರಲ್ಲಿ ಹೈ ಟೆಂಪರೇಚರ್ ಅಲ್ಲಿ ಈ ಪ್ಯಾಡ್ ಗಳು ಬರ್ನ್ ಆಗುತ್ತೆ. ಈ ತರ ಹೈ ಟೆಂಪರೇಚರ್ ಅಲ್ಲಿ ಬರ್ನ್ ಆದಾಗ ಅದೊಂದ್ ಸ್ವಲ್ಪನೇ ಆಶ್ ನ ಬಿಡುಗಡೆ ಮಾಡುತ್ತೆ. ಸೊ ಅದು ಬೆಟರ್ ಆಪ್ಷನ್ ಅಂತ ಅನ್ಕೋತೀವಿ. ಈ ತರ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಅಥವಾ ಮಾಲ್ ಅಲ್ಲಿ ಅಥವಾ ಯಾವ್ದೇ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಆ ತರ ಇದ್ದಾಗ ಈ ತರದ ಒಂದು ವ್ಯವಸ್ಥೆ ಮಾಡೋದು ತುಂಬಾ ಬೆಟರ್ ಆಲ್ಟರ್ನೇಟಿವ್ ಅಂತ ಅನ್ಸುತ್ತೆ. ಸುಮಾರು ಕಾಲೇಜಸ್ ಅಲ್ಲೂ ಇತ್ತೀಚೆಗೆ ಬಳಸಕ್ ಶುರು ಮಾಡ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ, ಗವರ್ಮೆಂಟ್ ಇಂದನು ಅದನ್ನ ಹೇಳ್ತಾ ಇದ್ದಾರೆ. ಸೊ ಎಲ್ಲಾ ಕಾಲೇಜುಗಳು ಇನಿಶಿಯೇಟಿವ್ ತಗೊಂಡು ಅದನ್ನ ಮಾಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಕೆಲಸ ಅಂತ ಅನ್ಕೋತೀನಿ. ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ಬರೀ ಮೆನ್ಸ್ಟ್ರಲ್ ಹೈಜೀನ್ ಮೆಟೀರಿಯಲ್ಸ್ ಅಂದ್ರೆ ಏನು ಸ್ರಾವವನ್ನು ಹಿಡಿಯೋಕೆ ಉಪಯೋಗಿಸ್ತೀವಿ ಅದು ಮಾತ್ರ ಅಲ್ಲ, ಸರಿಯಾದ ಒಂದು ಟಾಯ್ಲೆಟ್ ವ್ಯವಸ್ಥೆ, ಸರಿಯಾದ ಒಂದು ನೀರಿನ ಫೆಸಿಲಿಟಿ, ಮತ್ತೆ ಅವಳು ಅಂದ್ರೆ ಏನು ಯೋಚನೆ ಮಾಡದೇನೆ ಸೀಕ್ರೆಟ್ ಆಗಿ ಇರೋಂತ ಒಂದು ಪ್ಲೇಸ್ ಅವಳಿಗೆ ಚೇಂಜ್ ಮಾಡ್ಕೊಳ್ಳೋ ಪ್ರೈವಸಿ, ಪ್ರೈವಸಿ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆ ತರದ್ದು ಎಲ್ಲ ಇದ್ರೆ ಮಾತ್ರನೇ ಅವಳ ಒಂದು ಋತುಚಕ್ರ ಸಲೀಸಾಗಿ ಇರುತ್ತೆ ಅಂತ ಅನ್ಕೋತೀನಿ. ಸೊ ಅದರಲ್ಲಿ ನೀರಿನ ಪಾತ್ರ, ಸೋಪಿನ ಪಾತ್ರ ಎಲ್ಲವೂ ಬರುತ್ತೆ. ಈ ನೀರಿನ ವಿಚಾರ ಬಂದಾಗ ತುಂಬಾ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇರುತ್ತೆ, ಬಿಸಿ ನೀರು ಉಪಯೋಗಿಸ್ಬೇಕಾ, ತಣ್ಣೀರು ಉಪಯೋಗಿಸ್ಬೇಕಾ, ಬೆಚ್ಚನೆ ನೀರು ಉಪಯೋಗಿಸ್ಬೇಕಾ. ತುಂಬಾ ಜನ ಅಂತೂ ಉಪ್ಪು ಹಾಕಿ ನೀರು ಬಳಸ್ತಾರೆ, ಅದು ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು? ತಪ್ಪು ಸರಿ ಅಂತ ಏನೂ ಇಲ್ಲ, ಅದು ಅವರವರ ಕಂಫರ್ಟ್ಗೆ ಬಿಟ್ಟಿದ್ದು ಅಥವಾ ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಮೇಲೆ. ನಾರ್ಮಲ್ ಆಗಿರೋಂತ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ, ಅದು ನಮ್ಮ ದೇಹದಲ್ಲಿರೋಂಥ ಒಂದು ಸೆಕ್ರೆಷನ್ನೇ, ಆದ್ರಿಂದ ಅದು ಏನು ಕೆಟ್ಟದು ಅಂತ ಏನೂ ಇಲ್ಲ. ಅದನ್ನ ನಾರ್ಮಲ್ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸೊ ಇದು ನಮ್ಗೆ ಚೆನ್ನಾಗನ್ಸತ್ತೆ ಅಂತಂದ್ರೆ ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಂಡ್ರು ಪರವಾಗಿಲ್ಲ, ಬೆಚ್ಚನೆ ನೀರು ಹಾಕಿದ್ರು ಪರವಾಗಿಲ್ಲ, ಅಥವಾ
ಅದಕ್ಕೆ ಸ್ಟೆರಲೈಸ್ ಮಾಡ್ತೀನಿ ಅಂತ ತುಂಬಾ ಕಷ್ಟಪಡ ಅವಶ್ಯಕತೆ ಇಲ್ಲ. ಅದು ತುಂಬಾ ಜನಕ್ಕೆ ಈಗ ಸ್ವಲ್ಪ ಜನಕ್ಕೆ ನಾನು ತುಂಬಾ ಕ್ಲೀನ್ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ ಬಹಳಷ್ಟು ಬಿಸಿನೀರು ಉಪಯೋಗಿಸ್ತಾರೆ. ಇಲ್ಲ, ಆ ತರದ್ದಿಲ್ಲ. ಆ ತರದ್ದು ಮಾಡೋದ್ರಿಂದ ಸ್ವಲ್ಪ ವಜೈನಲ್ ಸ್ಕಿನ್ ಗೆ ತೊಂದರೆ ಆಗೋದೇ ಜಾಸ್ತಿ ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್, ಅದೇ ಅದೇ ಯೋಚನೆ ಮಾಡ್ತಾ ಇದ್ವಿ. ಓಕೆ ಓಕೆ. ಈಗ ಡಿಸ್ಪೋಸಬಲ್ ಪ್ಯಾಡ್ಸ್ ಆಯ್ತು. ಸೊ ನೆಕ್ಸ್ಟ್ ಮತ್ತೆ ಒಂದಷ್ಟು ಅಂಕಿ ಅಂಶಗಳನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ಡಿಸ್ಪೋಸಬಲ್ ಪ್ಯಾಡ್ಸ್ ಬಗ್ಗೆ. ಒಂದಷ್ಟು ಅಂಕಿ ಅಂಶಗಳಿದೆ. ಒಂದು 336 ಮಿಲಿಯನ್ ಹೆಣ್ಮಕ್ಳು ಮತ್ತೆ ಹೆಂಗಸರು ಪಿರಿಯಡ್ಸ್ ಆಗ್ತಾರೆ ನಮ್ಮ ದೇಶದಲ್ಲಿ ಆವ್ರೇಜ್ ಆಗಿ. 121 ಮಿಲಿಯನ್ ಜನ ಇದನ್ನ ಡಿಸ್ಪೋಸಬಲ್ ಪ್ಯಾಡ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಮೋರ್ ದೆನ್ 1/3. ಹೌದು, ಮೋರ್ ದೆನ್ 1/3 ಯೂಸ್ ಮಾಡ್ತಿದ್ದಾರೆ. ಅದರಲ್ಲೂ 70% ಜನ ಪೇಟೆಯಲ್ಲಿ ಮತ್ತೆ 48% ಜನ ಹಳ್ಳಿಗಳಲ್ಲಿ ಇದನ್ನು ಉಪಯೋಗಿಸ್ತಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಆನ್ ಅನ್ ಆವ್ರೇಜ್ ಒಂದು 6,000 ಜಾಸ್ತಿ ಪ್ಯಾಡ್ಸ್ ಅನ್ನ ಒಬ್ಳು ತನ್ನ ಲೈಫ್ ಟೈಮ್ ಅಲ್ಲಿ ಉಪಯೋಗಿಸ್ತಾಳೆ. ಅಷ್ಟನ್ನ ಅದೊಂದು ಬರ್ಡನ್ನು ವಾತಾವರಣಕ್ಕೆ, ಅದಷ್ಟನ್ನ ವಾತಾವರಣಕ್ಕೆ ಹಾಗೆ ಹಾಕ್ಬಿಡ್ತಾಳೆ ಅನ್ನೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್. ನಾವು ಇಷ್ಟೊಂದು ಪೊಲ್ಯೂಷನ್ ಗೆ ನಾವು ಕಾರಣ ಆಗ್ಬೇಕಾ ಅಂತ ಹೇಳಿ. ಸೊ ಅದಕ್ಕೆ ಪರ್ಯಾಯನೂ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಖಂಡಿತ ಖಂಡಿತ. ಇಷ್ಟು ಪೊಲ್ಯೂಷನ್ಗೆ ನಾವೇ ಕಾರಣ ಆದಾಗ ಏನೋ ಒಂದು ಗಿಲ್ಟ್ ಫೀಲ್ ಇರುತ್ತೆ. ಖಂಡಿತ. ಹಾಗಾದ್ರೆ ಡಿಸ್ಪೋಸಬಲ್ ಪ್ಯಾಡ್ ಬಿಟ್ಟು ಬೇರೆ ಇನ್ನೇನು ಆಲ್ಟರ್ನೇಟಿವ್ ಯೂಸ್ ಮಾಡ್ಬೋದು ಈ ಮೆನ್ಸ್ಟ್ರಲ್ ಹೈಜೀನ್ ಮೆಟೀರಿಯಲ್ಸ್ ಅಲ್ಲಿ? ಓಕೆ, ಅದ್ರ ಜೊತೆಗೆ ಒಂದು ಉಳಿತು ಟ್ಯಾಂಪೂನ್ ನಾವು ಹೇಳಿಲ್ಲ. ಟ್ಯಾಂಪೂನ್ ಬಗ್ಗೆ ಒಂದಷ್ಟು ಹೇಳ್ತೀನಿ. ಇಂಡಿಯಾದಲ್ಲಿ ಟ್ಯಾಂಪೂನ್ ಉಪಯೋಗಿಸೋದು ತುಂಬಾ ಕಡಿಮೆ. ಈ ಸ್ಪೋರ್ಟ್ಸ್ ಮನ್ಗಳು ಎಲ್ಲ ಟ್ಯಾಂಪೂನ್ ಅನ್ನ ಜಾಸ್ತಿ ಉಪಯೋಗಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ವಜೈನದಿಂದ ಕೆಳಗೆ ಬರೋ ಮುಂಚೆನೆ ರಕ್ತವನ್ನು ಹೀರ್ಕೊಳ್ಳುತ್ತೆ. ಆದ್ರಿಂದ ಬೇರೆ ತರದ್ದು ಹೊರಗಡೆ ಕಲೆ ಆಗೋ ಸಂಭವ ಆ ತರದ್ ಇರೋದಿಲ್ಲ ಅಂತ ಹೇಳಿ ಈ ಅಥ್ಲೀಟ್ಸು ಸ್ಪೋರ್ಟ್ಸ್ ಪರ್ಸನ್ಸು ಅದನ್ನ ತುಂಬಾ ಪ್ರಿಫರ್ ಮಾಡ್ತಾರೆ. ಆ ಟೈಮಲ್ಲಿ ನಿಜವಾಗ್ಲೂ ದೈಹಿಕ ವ್ಯಾಯಾಮನ ನಾವು ಸಜೆಸ್ಟ್ ಮಾಡೋದಿಲ್ಲ, ಆದ್ರೂ ಈಗಿನ ಒಂದು ಇದ್ರ ಉದ್ದೇಶದಲ್ಲಿ ಅದನ್ನ ಯೂಸ್ ಕಾಂಪಿಟೇಟಿವ್ ಫೀಲ್ಡ್ ಖಂಡಿತ ಪ್ರಾಕ್ಟೀಸ್ ಬಿಡಬಾರದು ಅನ್ನೋ ಕಾರಣಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಟ್ಯಾಂಪೋನ್ಸು ರಯಾನ್ ಕ್ಲಾತ್ ಇಂದ ಮಾಡ್ತಾರೆ ಮತ್ತೆ ಕಾಟನ್ ಇಂದ ಮಾಡ್ತಾರೆ. ಸೊ ಅವೆರಡಾದ್ರೆ ಅದ್ರ ಡಿಕಂಪೋಸ್ ಆಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದನ್ನ ಪಾಲಿಥೀನು ಪಾಲಿಥಿಲೀನ್ ಆ ಥರದ್ದು ಒಂದು ಮೆಟೀರಿಯಲ್ಸ್ ಇಂದನೂ ಮಾಡ್ತಾರೆ. ಸೊ ಅದು ಅಷ್ಟೇ ಡಿಕಂಪೋಸ್ ಆಗೋದಿಲ್ಲ. ಮೇಜರ್ ಪ್ರಾಬ್ಲಮ್ ಇದರಲ್ಲಿ ಏನು ಅಂತ ಹೇಳಿದ್ರೆ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಕರಿತೀವಿ ನಾವು. ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತಂದ್ರೆ ಏನಂದ್ರೆ ಈ ಓಪನ್ ಉಂಡ್ಗಳಿಂದ ಈ ಸ್ಟೆಫೈಲೋಕಾಕಸ್ ಅಂತ ಬ್ಯಾಕ್ಟೀರಿಯಾ ಒಳಗಡೆ ಹೋದಾಗ ಒಂದು ಕಂಡೀಷನ್ ಆಗುತ್ತೆ, ಅದನ್ನ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಕರಿತೀವಿ. ಇದ್ರಲ್ಲಿ ಅದು ಹೇಗಾಗತ್ತೆ ಅಂತ ಹೇಳಿದ್ರೆ ಈ ತುಂಬಾ ಹೊತ್ತಂಕ ಟ್ಯಾಂಪೂನ್ ಅನ್ನ ಇಟ್ಕೊಳ್ಳೋದು 6-8 ಗಂಟೆ ಅಂದ್ರೆ 4-6 ಗಂಟೆ ಒಳಗೆ ತೆಗಿಬೇಕು ಅಂತ ಹೇಳಿರ್ತೀವಿ. ಅದನ್ನ ಚೇಂಜ್ ಮಾಡೋದಲ್ಲ, ತುಂಬಾ ಹೊತ್ತಂಕ ಇಟ್ಕೊಳ್ಳೋದು. ಮತ್ತೆ ಅದರಲ್ಲೂ ಲೋ ಗ್ರೇಡ್ ಅಬ್ಸಾರ್ಬೆಂಟು ಮತ್ತೆ ಮೀಡಿಯಮ್ ಲಾರ್ಜ್ ಸೂಪರ್ ಅಬ್ಸಾರ್ಬೆಂಟ್ ಮೆಟೀರಿಯಲ್ಗಳು ಬರುತ್ತೆ. ಅದರದ್ದು ವೆರೈಟಿ, ಹೌದು ವೆರೈಟಿ ಇದೆ. ಅದರಲ್ಲಿ ನಮ್ಗೆ ತುಂಬಾ ಹೊತ್ತಂಕ ಡಿಸ್ಕಂಫರ್ಟ್ ಆಗಬಾರ್ದು, ಚೇಂಜ್ ಮಾಡೋ ರಗಳೆ ಇರಬಾರ್ದು ಅನ್ನೋ ಕಾರಣಕ್ಕೆ ಸೂಪರ್ ಅಬ್ಸಾರ್ಬೆಂಟ್ ಮೆಟೀರಿಯಲ್ ನ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ವೆಜೈನಲ್ ಸ್ಕಿನ್ ಅಲ್ಲಿ ಎಲ್ಲದನ್ನು ಹೀರೋ ಅಂತ ಗುಣ ಇರೋದ್ರಿಂದ ವೆಜೈನಾದಲ್ಲಿ ಇರುವಂತ ಮಾಯಿಶ್ಚರ್ನು ಹೀರ್ಕೊಂಡು ಜೊತೆಗೆ ವೆಜೈನಲ್ ಸ್ಕಿನ್ ಅನ್ನು ಸ್ಕ್ರಾಚ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಂಗಾದಾಗ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಆಗುತ್ತೆ. ತುಂಬಾ ಹೈ ಫೀವರ್ ಆಗೋದು, ಬಿ ಪಿ ಲೋ ಆಗ್ಬಿಡೋದು, ಬ್ರೀತಿಂಗ್ ಜಾಸ್ತಿ ಆಗೋದು, ವಾಮಿಟಿಂಗು, ಡಿಸಿನೆಸ್ಸು ಈ ಥರದೆಲ್ಲ ಕಂಡು ಬರುತ್ತೆ ಶಾಕ್ ಸಿಂಡ್ರೋಮ್ ಅಲ್ಲಿ. ಇದು ತುಂಬಾ ಫೆಟಲು ಆಗ್ಬೋದು, ಆದ್ರಿಂದ ಎಮರ್ಜೆನ್ಸಿನೂ ಆಗ್ಬೋದು. ಓಕೆ, ಆದ್ರಿಂದ ನೀವು ಹೇಳ್ತಾ ಇರೋದು ಒಂದು ಗಾಯ ನಾವು ಓಪನ್ ಆಗಿ ಬಿಟ್ಬಿಟ್ರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಏನೇನ್ ಸಮಸ್ಯೆ ಬರುತ್ತೆ ಅದಷ್ಟು ಇದರಲ್ಲೂ ಬರುತ್ತೆ, ಖಂಡಿತ ಬರುತ್ತೆ. ಸೊ ಆದ್ರಿಂದ ಟ್ಯಾಂಪೂನ್ ಬಳಕೆ ಅಷ್ಟು ಸೇಫ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಪ್ರಿಕಾಷನ್ಸ್ ತಗೊಳ್ಳೇಬೇಕು ಯಾವುದೇ ಆದ್ರೂ. ಖಂಡಿತ, ಲೋ ಅಬ್ಸಾರ್ಬೆಂಟ್ ಮೆಟೀರಿಯಲ್ ಯೂಸ್ ಮಾಡಬೇಕು. ಜೊತೆಗೆ ಅದೇ ಸೀ ಸ್ಪಾಂಜ್ ಅಂತ ಒಂದು ಕೆಲವೊಂದು ಬೇಗ ಡಿಕಂಪೋಸ್ ಆಗುವಂತ ಮೆಟೀರಿಯಲ್ ಇಂದ ಅದನ್ನ ಮಾಡ್ತಾರೆ, ಅದನ್ನ ಆಪ್ಷನ್ ನಾವು ತಗೋಬಹುದು. ಬಟ್ ಅವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಎಕನಾಮಿಕಲಿ ಫಿಸಿಬಲ್ ಅಲ್ಲ, ತುಂಬಾ ಕಾಸ್ಟ್ಲಿ ಆಗುತ್ತೆ. ಎಲ್ಲರಿಗೂ ನಾವು ಅದನ್ನ ಅಡ್ವೈಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಜೊತೆಗೆ ಇದೆಲ್ಲದ್ರ ನಂತರ ಇನ್ನೊಂದೇನಂತ ಹೇಳಿದ್ರೆ ಮೆನ್ಸ್ಟ್ರಲ್ ಕಪ್ಸ್ ನೆಕ್ಸ್ಟ್ ಆಪ್ಷನ್ ಇಸ್ ಮೆನ್ಸ್ಟ್ರಲ್ ಕಪ್ಸ್. ಸೊ ಮೆನ್ಸ್ಟ್ರಲ್ ಕಪ್ ಅಂತ ಹೇಳಿದ್ರೆ ಇವೆಲ್ಲವೂ ಹೀರೋ ಅಂತ ಮೆಟೀರಿಯಲ್ ಆಯ್ತು, ಅದು ಮೆನ್ಸ್ಟ್ರೇಷನ್ ಮೆನ್ಸ್ಟ್ರಲ್ ಫ್ಲೋನ ಕಲೆಕ್ಟ್ ಮಾಡೋ ಅಂತ ಒಂದು ವಸ್ತು. ಅದನ್ನ ಸಿಲಿಕಾನ್ ಅಥವಾ ರಬ್ಬರ್ ಲೇಟೆಕ್ಸ್ ಇಂದ ಮಾಡ್ತಾರೆ. ಅದು ಸ್ಕಿನ್ ಫ್ರೆಂಡ್ಲಿ, ಯೂಶಲಿ ಎಲ್ಲರಿಗೂ ಆಗೋಂಥದ್ದು. ಕೆಲವರಿಗೊಂದು ಪರ್ಸನಲೈಸ್ಡ್ ಅಲರ್ಜಿ ಅಂತ ಇರುತ್ತೆ, ಅದು ಎಲ್ಲ ವಿಷಯದಲ್ಲೂ ಇರುತ್ತೆ, ಅದನ್ನ ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ಯೂಶಲಿ ಎಲ್ಲರೂ ಇದನ್ನ ಯೂಸ್ ಮಾಡ್ಬೋದು. ಮತ್ತೀಗ
ಬೇರೆ ಎಲ್ಲದಕ್ಕಿಂತ ಇದು ಸೇಫ್ ಅಂತ ನಾನು ಅನ್ಕೋತೀನಿ ಮೆನ್ಸ್ಟ್ರಲ್ ಕಪ್ ಅಂತ ಹೇಳೋದು. ಪರಿಸರ ದೃಷ್ಟಿಯಿಂದನೂ ನಮ್ಮ ದೇಹ ದೃಷ್ಟಿಯಿಂದ. ಹೌದು, ಈ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋದಾದ್ರೆ ಒಬ್ಳು ತನ್ನ ಲೈಫ್ ಟೈಮ್ ಅಲ್ಲಿ ಒಂದು 7 ಕಪ್ ಅನ್ನ ಯೂಸ್ ಮಾಡಬಹುದು ಅಷ್ಟೇ. ಓಕೆ, ಅಂದ್ರೆ 35 ವರ್ಷ ಅಂತ ಒಂದು ಆವರೇಜ್ ನ ಇಟ್ಕೊಂತೀವಿ ಅಂತಂದ್ರೆ ಹೌದು 4-5 ವರ್ಷ ಆರಾಮಾಗಿ ಇದನ್ನ ಉಪಯೋಗಿಸಬಹುದು. ಓಕೆ, ಅದರಲ್ಲೂ ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ ಅಂತ ಕೇಳಿದೀವಿ. ಖಂಡಿತ, ಒಂದು 300-500 ರೂಪಾಯಿಗಳವರೆಗೆ ಸಿಗುವಂತದ್ದು ಒಳ್ಳೆ ಮೆಟೀರಿಯಲ್ ಇಂದ ಇರುತ್ತೆ, ಅದಕ್ಕಿಂತ ಕಡಿಮೆ ಸಿಗುವಂತದ್ದು ಅಷ್ಟು ಒಳ್ಳೇದಲ್ಲ ಅಂತ ಅನ್ಕೋತೀನಿ. ಪ್ರಾಬಬ್ಲಿ ಅದನ್ನ ಬೇಗ ಬೇಗ ಚೇಂಜ್ ಮಾಡಬೇಕು, ವರ್ಷಕ್ಕೊಂದು ಅಥವಾ ಅಲರ್ಜಿ ಆಗುವಂತ ಸಾಧ್ಯತೆ. ಹೌದು, ಒಂದು ಒಳ್ಳೆ ಸಿಲಿಕಾನ್ ಮೆಟೀರಿಯಲ್ ಇಂದ ಮಾಡೋದಾದ್ರೆ ಅಷ್ಟು ರೇಟ್ ಇರೋಂಥದ್ದಾದ್ರೆ ಕಂಫರ್ಟಬಲ್ ಆಗಿರತ್ತೆ ಅಂತ ಅನ್ಕೋತೀನಿ. ಓಕೆ, ಅದನ್ನೊಂಚೂರು ಡೆಮಾನ್ಸ್ಟ್ರೇಟ್ ಮಾಡಿ ನೋಡೋಣ. ಇವತ್ತು ಇಲ್ಲಿ ತಂದಿಟ್ಕೊಂಡಿರೋದ್ರಿಂದ ಬಹುಶಃ ಅದು ಇನ್ನು ಜಾಸ್ತಿ ಜನ ಅದನ್ನ ಯೂಸ್ ಮಾಡೋ ಅಂತ ಸಂದರ್ಭ ಆದ್ರೆ ನಮ್ಮ ಪರಿಸರನು ಉಳಿಯತ್ತೆ, ಒಂದ್ ಸಣ್ಣ ನಮ್ಮ ಕಡೆಯಿಂದ ಒಂದ್ ಸಣ್ಣ ಕಾಂಟ್ರಿಬ್ಯೂಷನ್ ಅಂತ ನಾವು ಅನ್ಕೋಬಹುದು. ಖಂಡಿತ ಖಂಡಿತ, ಇದು ಇದನ್ನು ನಾವು ಮೆನ್ಸ್ಟ್ರಲ್ ಕಪ್ ಅಂತ ಹೇಳಿ ಕರಿತೀವಿ. ಸೊ ಈ ತರ ಇರತ್ತೆ, ಇಲ್ಲಿ ಒಂದು ಈ ತರ ಉದ್ದಕ್ಕಿರತ್ತೆ, ಇದು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕಪ್ ಶೇಪ್ ಅಲ್ಲಿ ಇರತ್ತೆ. ಸೊ ಇದನ್ನ ನಮ್ಮ ವಜೈನಾದಲ್ಲಿ ನಾವು ಇನ್ಸರ್ಟ್ ಮಾಡಬೇಕಾಗತ್ತೆ. ಇನ್ಸರ್ಟ್ ಮಾಡುವಾಗ ಜಸ್ಟ್ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ವಜೈನದೊಳಗೆ ಹಾಕಿದಾಗ ಅದು ಆಟೋಮೆಟಿಕಲಿ ಈ ತರ ಓಪನ್ ಆಗುತ್ತೆ. ಸೊ ಸಿಲಿಕಾನ್ ಮೆಟೀರಿಯಲ್ ಆದ್ರಿಂದ ಹೀಗೆ ಫೋಲ್ಡ್ ಮಾಡಿ ಇನ್ಸರ್ಟ್ ಮಾಡೋದು, ನಂತರ ಅದು ಆಟೋಮೆಟಿಕಲಿ ಈ ತರ ಓಪನ್ ಆಗುತ್ತೆ. ಸೊ ಅದು ಮೆನ್ಸ್ಟ್ರಲ್ ಬ್ಲಡ್ನ ಹೋಲ್ಡ್ ಮಾಡುತ್ತೆ. ಸೊ ಹೋಲ್ಡ್ ಮಾಡಿ ಅಪ್ ಟು 12 ಅವರ್ಸು ನೀವು ಇದ್ರ ಬಗ್ಗೆ ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಸೊ ಪ್ಯಾಡ್ಗಳನ್ನಾದ್ರೆ 4-6 ಗಂಟೆ ಒಳಗೆ ಚೇಂಜ್ ಮಾಡಬೇಕು. ಕ್ಲಾತ್ ಪ್ಯಾಡ್ ಆದರೂ ಅಷ್ಟೇ, ಡಿಸ್ಪೋಸಬಲ್ ಆದರೂ ಅಷ್ಟೇ, ಅಥವಾ ಟ್ಯಾಂಪೂನ್ಸ್ ಆದರೂ ಅಷ್ಟೇ. ಬಟ್ ಇದನ್ನು ನೀವು 12 ಗಂಟೆ ತನಕನೂ ಉಪಯೋಗಿಸ್ಬೋದು. ಜೊತೆಗೆ ನೀವು ಮಲಗಿದಾಗ ಕೂಡ ಇದನ್ನು ಉಪಯೋಗಿಸ್ಬೋದು, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದನ್ನು ತುಂಬಿದಾಗ ಇದನ್ನ ಎಂಟಿ ಮಾಡಿ ನಂತರ ಇದನ್ನು ನಾರ್ಮಲ್ ಸೋಪಲ್ಲಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೋದು. ನಿಮ್ಮ ಪೀರಿಯಡ್ಸ್ ಮುಗಿದ ಮೇಲೆ ಒಂದು ಕುದಿತಿರೋ ನೀರಲ್ಲಿ ಹಾಕಿ ಒಂದು 5-10 ನಿಮಿಷ ಕುದಿಸಿ ಸ್ಟೆರಿಲೈಸ್ ಮಾಡಿ ಇದನ್ನು ಕಾಟನ್ ಕ್ಲಾತಲ್ಲಿ ಒರೆಸಿ ತೆಗೆದಿಟ್ಕೊಂಡ್ರೆ ನೆಕ್ಸ್ಟ್ ಪೀರಿಯಡಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಆರಾಮಾಗಿ 5-6 ವರ್ಷ ಒಂದೇ ಕಪ್ಪನ್ನು ಯೂಸ್ ಮಾಡ್ಬೋದು. ಇಟ್ ಕಾಸ್ಟು 300-500 ಒಳಗೆ ಇರುತ್ತೆ. ಸೊ ನೀವು ಎಷ್ಟು ಪ್ಯಾಡ್ಸಿಗೆ ಖರ್ಚು ಮಾಡ್ತೀರಾ ಅದಕ್ಕಿಂತ ತುಂಬ ಎಕನಾಮಿಕಲ್ ಅಂತ ಅನ್ಕೋತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಚಿತ್ರದಲ್ಲಿ ಕಾಣಿಸುತ್ತೆ, ಇಲ್ಲಿ ಮೆನ್ಸ್ಟ್ರಲ್ ಕಪ್ನ ಇನ್ಸರ್ಟ್ ಮಾಡಿದೆ, ಜೊತೆಗೆ ಇದು ಫ್ಲೋನ ಈ ಥರ ಇದರೊಳಗೆ ಕಲೆಕ್ಟ್ ಮಾಡ್ಕೊಳತ್ತೆ. ಸೊ ಇದು ವಾತಾವರಣಕ್ಕೆ ಏನೇನು ಹಾನಿ ಆಗೋದಿಲ್ಲ, ಜೊತೆಗೆ ನಮಗೂ ತುಂಬ ಕಂಫರ್ಟಬಲ್ ಅಂತ ಅನ್ಸುತ್ತೆ. ಯಾವುದೇ ಇರಿಟೇಷನ್ ಆಗೋದಿಲ್ಲ, ಯಾವುದೇ ಟಾಕ್ಸಿಕ್ ಶಾಕ್ ಸಿಂಡ್ರೋಮಿನ ಯಾವ ಪ್ರಕರಣಗಳು ಇದರಲ್ಲಿಲ್ಲ. ರೇರೆಸ್ಟ್ ಆಫ್ ದಿ ರೇರ್ ಒಂದು ಪ್ರಕರಣ ಇದೆ ಅಂತ ಹೇಳಿ ರಿಸೋರ್ಸ್ ಆರ್ಟಿಕಲ್ಸ್ ಅಲ್ಲಿ ಇದೆ, ಅದು ಬಿಟ್ಟರೆ ಬೇರೆ ಯಾವ ಇದು ಇಲ್ಲ. ಸೊ ಹಂಗಾಗಿ ಮೆನ್ಸ್ಟ್ರಲ್ ಕಪ್ಸ್ ಆರ್ ಬೆಟರ್ ಆಪ್ಷನ್ ಅಂತ. ಸೊ ಅಷ್ಟ ಮಿನಿಮಲ್ ರಿಸ್ಕ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಖಂಡಿತ ದಿಸ್ ಇಸ್ ನೆಗ್ಲಿಜಿಬಲ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ಹೌದು, ಓಕೆ. ಸೊ ಇದು ಬೆಟರ್ ಆಪ್ಷನ್ ಇದ್ದಿದ್ರಲ್ಲಿ, ಈ ಡಿಸ್ಪೋಸಿಬಲ್ ಪ್ಯಾಡ್ಸ್ ಇರಬಹುದು ಅಥವಾ ಬಟ್ಟೆ ಇರಬಹುದು. ಇತ್ತೀಚೆಗೆ ಈ DIY ಡೂ ಇಟ್ ಯುವರ್ ಸೆಲ್ಫ್ ಕ್ಲಾತ್ ಪ್ಯಾಡ್ಸ್ ಬಗ್ಗೆ ತುಂಬಾ ನೋಡ್ತಾ ಇದ್ವಿ. ನೀವು ಅದನ್ನೆಲ್ಲ ಡೆಮಾನ್ಸ್ಟ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ಅದ್ರ ಬಗ್ಗೆ ಹೇಳಿ ಆಮೇಲೆ ಡೆಮಾನ್ಸ್ಟ್ರೇಟ್. ಖಂಡಿತ ಖಂಡಿತ, ಬಟ್ಟೆ ನಾವು ಮೊದಲಿಂದನೂ ಉಪಯೋಗಿಸ್ತಿದ್ವಿ ಅಂತ ನಿಮ್ಗಾಗ್ಲೇ ಹೇಳ್ದೆ. ನಾನು ಆಯುರ್ವೇದ ಕಾಲದಿಂದನೂ ನಾವು ಬಟ್ಟೆಯನ್ನು ಉಪಯೋಗಿಸ್ತಾನೆ ಬಂದಿದ್ದೀವಿ. ಸೊ ಕ್ಲಾತ್ ಪ್ಯಾಡ್ಗಳು ಅನ್ಹೈಜಿನಿಕ್ ಅಂತ ಯಾವಾಗ ಆಯಿತು ಅಂತ ನಂಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ ಅದು ಅನ್ಹೈಜಿನಿಕ್ ಅನ್ನೋ ದೃಷ್ಟಿಯಲ್ಲಿ ನೋಡೋ ಚಾನ್ಸೇ ಇಲ್ಲ. ನಾವು ಅದನ್ನು ಕ್ಲೀನ್ ಮಾಡ್ಕೋತೀವಿ ಮತ್ತು ರೀಯೂಸ್ ಮಾಡ್ತೀವಿ. ಸೊ ಈ ನಾರ್ಮಲ್ ಪ್ಯಾಡ್ಗಳನ್ನು ಸಹಿತ, ಡಿಸ್ಪೋಸಬಲ್ ಪ್ಯಾಡ್ಗಳನ್ನು ಸಹಿತ ನೀವು 4-6 ಗಂಟೆ ಒಳಗೆ ಅದನ್ನು ಬದಲಾಯಿಸ್ಲಿಲ್ಲ ಅಂತಂದರೆ ಇಟ್ ಈಸ್ ವೆರಿ ಅನ್ಹೈಜಿನಿಕ್. ಅಲ್ಲಿ ಬ್ಯಾಕ್ಟೀರಿಯಾಸ್ ಬೆಳೆಯೋ ಚಾನ್ಸಸ್ ಇರುತ್ತೆ. ವೆಜೆನಲ್ ಕ್ಯಾಂಡಿಡಿಯಾಸಿಸ್ ಇರ್ಬೋದು, ಅಥವಾ ಟ್ರೈಕೊಮೋನಸ್ ವೆಜನಾಲಿಸ್ ಅಂತ ಅದೊಂದು ಇರ್ಬೋದು, ಆ ಥರದ್ದೆಲ್ಲ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಆಗುವಂಥ ಚಾನ್ಸಸ್ಸು. ನೀವು ಕ್ಲಾತ್ ಪ್ಯಾಡೇ ಆಗಿರಲಿ ಅಥವಾ ಡಿಸ್ಪೋಸಬಲ್ ಪ್ಯಾಡೇ ಆಗಿರಲಿ ಅಥವಾ ಟ್ಯಾಂಪೋನೇ ಆಗಿರಲಿ ಅದು ತುಂಬ ಹೊತ್ತನಕ ಇಟ್ಕೊಂಡಾಗ ಅದು ಅನ್ಹೈಜಿನಿಕ್ ಅಂತಲೇ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಕ್ಲಾತ್ ಪ್ಯಾಡು ಕೂಡ ನೀವು ಫ್ರೀಕ್ವೆಂಟಾಗಿ ಬದಲಾಯಿಸ್ತಿದ್ರೆ ಮಾತ್ರ ಅನ್ಹೈಜಿನಿಕ್ ಹೊರತು ಕ್ಲಾತ್ ಅನ್ಹೈಜಿನಿಕ್ ಅಲ್ಲ. ಆದ್ದರಿಂದ ಈಗ ತುಂಬ ಡೆವಲಪ್ಡ್ ಕಂಟ್ರೀಸಲ್ಲೂ ಸಹಿತ ಈ ವಾತಾವರಣದ ಒಂದು ಪೊಲ್ಯೂಷನ್ ಆಗ್ತಾ ಇರೋದನ್ನು ನೋಡಿಕೊಂಡು ಅವರು ಕ್ಲಾತ್ ಪ್ಯಾಡಿಗೆ ಸ್ವಿಚ್ ಆನ್ ಆಗ್ತಾ ಇದ್ದಾರೆ. ಸೊ ಕ್ಲಾತ್ ಪ್ಯಾಡಲ್ಲಿ ತುಂಬ ವೆರೈಟೀಸ್ ಬರ್ತಾ ಇದೆ ಇವಾಗ. ಸೊ ನಾವು ಕೂಡ ಇದನ್ನು ಮಾಡ್ಕೊಳ್ಬೋದು. ನಾನೊಂದು ಕ್ಲಾತ್ ಪ್ಯಾಡ್ ನಿಮ್ಗೆ ತೋರಿಸ್ತೀನಿ. ಸೊ ಇದೊಂದು ಕ್ಲಾತ್ ಪ್ಯಾಡ್. ಸೊ ಇದ್ರ ಒಳಗಡೆ ಕಾಟನ್ನಿನ ಒಂದು 5-6 ಲೇಯರು
ಕಾಟನ್ ಇಂದಿದೆ ಇದರೊಳಗಡೆ ಹಾಗೆ ಹಿಂದ್ಗಡೆಗೆ ಕಾಟನ್ ಬಟ್ಟೆ ಇದೆ ಸ್ತ್ರೀತ್ವ ಕಡೆಗೆ ಇದ್ರ ಒಳಗಡೆಗೆ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ ಇದ್ರ ಒಳಗಡೆ ಇದೆ ಸೊ ಇಲ್ಲಿ ಕಾಟನ್ ಲೇಯರ್ ಇರುತ್ತೆ ಕೆಳಗಡೆ ವಾಟರ್ ಪ್ರೂಫಿಂಗ್ ಇರುತ್ತೆ ಅದರ ನಂತರ ಇನ್ನೊಂದು ಕಾಟನ್ ಲೇಯರ್ ಬರುತ್ತೆ ಸೊ ಇದು ವೆರಿ ಕಂಫರ್ಟಬಲ್ ಜೊತೆಗೆ ಇದನ್ನ ಸರಿಯಾದ ಜಾಗದಲ್ಲಿ ಇಟ್ಕೊಳ್ಳೋದಕ್ಕೆ ಈ ತರದೊಂದು ಬಟನ್ ಕೂಡ ಬರುತ್ತೆ ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಂಫರ್ಟಬಲ್ ಆಗೂ ಇರುತ್ತೆ ಜೊತೆಗೆ ನಾವು ವಾತಾವರಣನೂ ಶುಚಿಯಾಗಿ ಇಟ್ಕೊಂಡಂಗೆ ಆಗುತ್ತೆ ಮತ್ತೆ ನಾವೇ ಮಾಡ್ಕೊಳ್ಳೋದ್ರಿಂದ ನಾವು ಹಣವನ್ನು ಉಳಿಸ್ದಂಗೆ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಒಂದು ಎರಡು ವರ್ಷದ ತನಕ ಈ ಕ್ಲಾತ್ ಪ್ಯಾಡ್ನ ನಾವು ಉಪಯೋಗಿಸ್ಬಹುದು ಓಕೆ ಕ್ಲೀನಾಗಿ ಇದನ್ನ ಒಂದು ಹಾಫ್ ಆನ್ ಅವರ್ ನೀರಲ್ಲಿ ನೆನೆಸಿಟ್ಟು ನಂತರ ನಾರ್ಮಲ್ ಡಿಟರ್ಜೆಂಟ್ ಅಲ್ಲಿ ವಾಶ್ ಮಾಡಿದ್ರೆ ಆಯ್ತು ಮತ್ತಿನ್ನೇನು ಇದಕ್ಕೆ ಬೇಕಾಗುವಂತ ಎಕ್ಸ್ಟ್ರಾ ಏನು ಅವಶ್ಯಕತೆ ಇಲ್ಲ ರೆಗ್ಯುಲರ್ ಬಾಕಿ ಎಲ್ಲ ಬಟ್ಟೆ ಒಣಗ ಹಾಕ್ದಂಗೆ ಇದನ್ನು ನಾವು ಖಂಡಿತ ಅದು ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಹಿಂದಿನವರಿಗೆಲ್ಲ ಯಾಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಬಟ್ಟೆ ಅನ್ಹೈಜಿನಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ಯಾಕೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಬಟ್ಟೆನ ತೊಳೆದ್ಮೇಲೆ ಬಿಸಿಲಲ್ಲಿ ಒಣಗ ಹಾಕೋದು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾಚಿಕೆ ಸಂಕೋಚ ಹೌದು ಸಂಕೋಚ ಎಲ್ಲರ ಎದುರುಗಡೆ ಅದು ಹೆಂಗೆ ಮೆನ್ಸ್ಟ್ರಲ್ ಕ್ಲಾತ್ನ ಒಣ ಹಾಕೋದು ಅದೇ ಥರ ಒಂದು ವಾತಾವರಣನೂ ನಮ್ಮಲ್ಲಿತ್ತು ಸುಳ್ಳಲ್ಲ ಅದು ಆದ್ರಿಂದ ಎಲ್ಲೋ ಕಾಣ್ದಿದ್ದ ಜಾಗದಲ್ಲೇ ಅದನ್ನು ಒಣ ಹಾಕುವಂಥದ್ದು ಬಿಸಿಲಿಗೆ ಡ್ರೈ ಮಾಡದೇ ಇರೋವಂಥದ್ದು ಎಲ್ಲ ಇದ್ದಿದ್ರಿಂದ ಈ ಫಂಗಸ್ ಗ್ರೋತ್ ಆಗಿ ಅದರಿಂದ ವೆಜೈನಲ್ ಇನ್ಫೆಕ್ಷನ್ಸ್ ಇರ್ಬೋದು ಅಥವಾ ರೀಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ನು ಈ ಪಿ ಐ ಡಿಗಳು ಇವೆಲ್ಲ ಆಗಿದ್ದು ನಿಜ ಅದು ಕ್ಲಾತಿಂದ ಅಲ್ಲ ಅನ್ಹೈಜಿನಿಕ್ ಪ್ರಾಕ್ಟೀಸಿಂದ ಯಾಕಂದರೆ ತೊಳೆಯೋದು ಸರಿಯಾಗಿ ತೊಳಿದೇನೆ ಕರೆಕ್ಟಾಗಿ ಸನ್ ಡ್ರೈ ಮಾಡದೇ ಇರೋದ್ರಿಂದ ಬಂದಿರೋಂಥ ಪ್ರಾಬ್ಲಮ್ಗಳು ಸೊ ಅದು ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಇನ್ನೂ ಸಾಧ್ಯ ಗೊತ್ತಿಲ್ಲ ಇನ್ನೂ ತುಂಬ ಕಡೆಗೆ ಅನ್ಹೈಜಿನಿಕ್ ಪ್ರಾಕ್ಟೀಸ್ ಅಂತಲೇ ಅನಿಸುತ್ತೆ ಅಂದರೆ ಮುಟ್ಟು ಅಂತ ಹೇಳೋದು ಅದು ತುಂಬ ಕೆಟ್ಟದು ಅದು ಕೊಳಕು ಸೊ ಋತುಸ್ರಾವ ಆಗಿರುವಂಥ ಅಂದರೆ ಅದಕ್ಕೆ ಉಪಯೋಗಿಸಿರೋಂಥ ಬಟ್ಟೆನ ಯಾರೂ ನೋಡಬಾರ್ದು ಅದೆಲ್ಲೂ ಕಾಣಿಸ್ಬಾರ್ದು ಆ ಥರದ್ದು ಒಂದಷ್ಟು ಇದ್ದೇ ಇದೆ ಸೊ ಅದನ್ನು ಎಷ್ಟು ಮಟ್ಟಿಗೆ ಬದಲಾಯಿಸ್ಲಿಕ್ಕೆ ಆಗತ್ತೆ ಗೊತ್ತಿಲ್ಲ ಆದರೆ ಇದು ಬೆಟರ್ ಆಲ್ಟರ್ನೇಟಿವ್ ಅಂತೂ ಹೌದು ಓಕೆ ಬಹುಶಃ ಇದೇ ಸಮಸ್ಯೆ ನಮ್ಮ ತುಂಬ ಜನ ಹಾಸ್ಟೆಲಲ್ಲಿರೋ ಹೆಣ್ಮಕ್ಳಲ್ಲೂ ನಾವು ನೋಡ್ತೀವಿ ನಾಟ್ ಓನ್ಲಿ ಮೆನ್ಸ್ಟ್ರಲ್ ಕ್ಲಾತ್ಸ್ ಇವನ್ ಅಂಡರ್ ಗಾರ್ಮೆಂಟ್ಸ್ ಅಲ್ಲೂ ಇದೇ ಸಮಸ್ಯೆ ಆಗುತ್ತೆ ಅಲ್ವಾ ಇದು ಅಪವಾದ ಮಾತ್ರ ಮೆನ್ಸ್ಟ್ರಲ್ ಕ್ಲಾತ್ ತಗೊಂಡಿದೆ ಖಂಡಿತ ಖಂಡಿತ ಹಾಗಾಗಿ ದಿನನಿತ್ಯದ ಬಳಕೆಯಲ್ಲೇ ಇಷ್ಟು ಸಮಸ್ಯೆ ಆಗ್ತಿರ್ಬೇಕಾದ್ರೆ ಇನ್ನ ಈ ರೀತಿಯಾದಂತ ಫ್ಲೋ ಇದ್ದಾಗ ಈ ಸಮಸ್ಯೆ ಆಗೋದು ಸಹಜ ಅಂತ ನಾವು ಅನ್ಕೋಬಹುದು ಹಾಗಾಗಿ ಹೈಜಿನಿಕ್ ಪ್ರಾಕ್ಟೀಸಸ್ ಬೇಕು ಬಟ್ಟೆ ತಪ್ಪಲ್ಲ ಬಟ್ ಅದನ್ನ ನಾವು ಹೈಜಿನ್ ಪ್ರಾಕ್ಟೀಸಸ್ ಉಳಿಸ್ಕೊಂತೀವಿ ಅಂತಂದ್ರೆ ಒನ್ ಆಫ್ ದಿ ಸೇಫೆಸ್ಟ್ ವೇ ಅಂತಾನು ನಾವು ಅನ್ಕೋಬಹುದು ಒಂದು ಪ್ರಶ್ನೆ ಇದೆ ಈಸ್ ಮೆನ್ಸ್ಟ್ರಲ್ ಕಪ್ 100% ಲೀಕ್ ಪ್ರೂಫ್ ಕೈಂಡ್ಲಿ ಥ್ರೋ ಸಮ್ ಲೈಟ್ 100% ಲೀಕ್ ಪ್ರೂಫ್ ಹೌದು ಬಟ್ ನೀವು ಹೆಂಗೆ ಅದನ್ನು ಇನ್ಸರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಸ್ವಲ್ಪ ಅದನ್ನು ಬಳಕೆ ಮಾಡೋದಕ್ಕೆ ಅಭ್ಯಾಸ ಬೇಕು ಒಂದೆರಡು ಸೈಕಲ್ಸ್ ನಿಮಗೆ ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು ಇಲ್ಲ ಅಂತ ಅಲ್ಲ ಅವಾಗ ಒಂದು ಮಿನಿಮಲ್ ಲೀಕೇಜ್ ಕೆಲವು ಸಲ ಕಾಣಿಸ್ಕೊಳ್ಬಹುದು ಅದಕ್ಕೆ ನೀವು ಆಲ್ಟರ್ನೇಟ್ ಆಗಿ ಒಂದು ಕ್ಲಾತ್ ಪ್ಯಾಡ್ ಬ್ಯಾಕಿಂಗ್ ಆ ಥರದ್ದು ಏನಾದರೂ ಇಟ್ಕೊಂಡಿದ್ರೆ ಒಳ್ಳೆಯದು ಅದ್ರೆ ಇನಿಷಿಯಲಿ ಹೌದು ಅದರ ನಂತರ ನಿಮಗೆ ಯಾವಾಗ ಅದು ಅಭ್ಯಾಸ ಆಗುತ್ತೆ ನಿಮ್ಗೆ ಹೆಂಗೆ ಇನ್ಸರ್ಟ್ ಮಾಡಬೇಕು ಏನು ಅದು ಗೊತ್ತಾಗುತ್ತೆ ಆವಾಗ ಇಟ್ ಈಸ್ 100% ಲೀಕ್ ಪ್ರೂಫ್ ತೊಂದರೆ ಆಗೋದಿಲ್ಲ ಓಕೆ ಕ್ಲಾತ್ ಪ್ಯಾಡ್ ಅದ್ರ ಬಗ್ಗೆ ಇನ್ನೊಂದಷ್ಟು ಹೇಳೋಣ ಅಂತ ಅನ್ಕೊಂಡೆ ಕ್ಲಾತ್ ಪ್ಯಾಡ್ ಉಪಯೋಗಿಸೋದು ಅಂತ ಹೇಳಿದ್ರೆ ಈಗಿನ ಒಂದು ಈ ಪೇಟೆಯಲ್ಲಿರುವಂತ ಮಕ್ಕಳಿಗಿರ್ಬೋದು ಇದ್ರದ್ದು ಒಂದು ಕಲ್ಪನೆ ಇಲ್ಲ ಈಗ ಹಿಂದಿನ ಕಾಲದಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ರು ನಾವು ಚಿಕ್ಕದಿರ್ತಾನು ಇಷ್ಟೊಂದು ಡಿಸ್ಪೋಸಬಲ್ ಪ್ಯಾಡ್ಸ್ ಬಗ್ಗೆ ಒಂದು ಐಡಿಯಾ ಇರಲಿಲ್ಲ ಈಗಿನ ಮಕ್ಕಳಿಗೆ ಈ ಥರದೊಂದು ಆಪ್ಷನ್ ಇದೆ ಅನ್ನೋದೇ ಗೊತ್ತಿಲ್ಲ ಈಗ ಮೆನಾಕೆ ಬಗ್ಗೆ ಎಷ್ಟು ತಿಳಿಸಿ ಹೇಳ್ತಾರೆ ತಾಯಂದ್ರು ಹೇಳಬೇಕು ಅದನ್ನು ಅದರ ಜೊತೆಗೆ ಯಾವ್ಯಾವ್ದು ಈ ಥರ ಪ್ರಾಕ್ಟೀಸಸ್ ಇದೆ ಇದನ್ನ ಹೆಂಗೆ ಹೈಜಿನಿಕ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಕ್ಲಾತನ್ನೇ ಯೂಸ್ ಮಾಡಿದ್ರು ನಾವು ಎಷ್ಟು ಕ್ಲೀನಾಗಿರಬೇಕು ಹೇಗೆ ನಾವು ಇದನ್ನು ತೊಳಿಬೇಕು ಹೆಂಗೆ ಸನ್ ಡ್ರೈ ಮಾಡಬೇಕು ಆ ಥರದ್ದನ್ನು ನಿಜವಾಗ್ಲೂ ಪೇರೆಂಟ್ಸು ಹೇಳ್ಕೊಡ್ಬೇಕಾಗತ್ತೆ ಸೊ ಇದನ್ನು ನಾವು ಒಂದು ಆಲ್ಟರ್ನೇಟಿವ್ ಹುಡುಕಿದಾಗ ಸುಮಾರಷ್ಟು ಡಿಸ್ಅಡ್ವಾಂಟೇಜಸ್ ಇರುತ್ತೆ ಇಲ್ಲ ಅಂತಲ್ಲ ನಾವು ಹೊಸದೇನಾದರೂ ಒಂದು ಅಡಾಪ್ಟ್ ಮಾಡ್ಕೋತೀವಿ ಅಂದಾಗ ಅದು ಸುಲಭದ ಮಾತು ಯಾವಾಗಲೂ ಆಗಿರಲ್ಲ ಒಂದಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ ಈಗ ಇದನ್ನ ಚೇಂಜ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಆಕ್ಚುಲಿ ಇದನ್ನ ಹೊರಗಡೆ ಹೋಗ್ತಾ ನಿಮ್ಗೆ ಇದು ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಜಸ್ಟ್ ಈ ತರ ಫೋಲ್ಡ್ ಮಾಡಿಕೊಂಡು ಈ ತರ ಫೋಲ್ಡ್ ಮಾಡಿ ಇದನ್ನ ಹೀಗೆ
ಕಾಂಪ್ಯಾಕ್ಟ್ ಆಗಿಟ್ಕೊಂಡು ಒಂದು ಪ್ಲಾಸ್ಟಿಕ್ ಪೌಚ್ ಅಲ್ಲಿ ಹಾಕಿಟ್ಕೊಂಡು ಮನೆಗೆ ಬಂದು ವಾಶ್ ಮಾಡ್ಕೊಳ್ಬಹುದು. ಇದೊಂದು ಆಲ್ಟರ್ನೇಟಿವ್ ಇದೆ ಇನ್ ಕೇಸ್ ನೀವು ಡಿಸ್ಪೋಸಬಲ್ ಪ್ಯಾಡ್ಸ್ ಯೂಸ್ ಮಾಡಲ್ಲ, ಕ್ಲಾತ್ ಪ್ಯಾಡ್ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಕೆಲವರು ಹೇಳ್ತಾರೆ ಅದನ್ನ ಹೆಂಗೆ ಅದನ್ನ ಕ್ಯಾರಿ ಮಾಡೋದು, ಸ್ಮೆಲ್ ತುಂಬಾ ಕಷ್ಟ ಆಗುತ್ತೆ. ಆಕ್ಚುಲಿ ಏನು ಇದ್ರ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅಷ್ಟೊಂದು ಸ್ಮೆಲ್ ಇರೋದಿಲ್ಲ. ಸೆಕ್ರೆಷನ್ಸ್ ನಿಮ್ ಹೊರಗಡೆ ಬಂದಾಗ ಅದು ಬೇರೆ ಬೇರೆ ಇದ್ರ ಜೊತೆಗೆ ಸೇರ್ಕೊಂಡು ಸ್ಮೆಲ್ ಆಗತ್ತೆ ಹೊರತು ಆ ತರದ ಸ್ಮೆಲ್ ಬರೋದಿಲ್ಲ. ನೀವು ಆ ಪೌಚ್ ಅಲ್ಲಿ ಹಾಕಿ ಅದನ್ನ ರ್ಯಾಪ್ ಮಾಡ್ಕೊಂಡು ತಗೊಂಡು ಹೋಗೋ ತನಕನು ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನ ಹೆಂಗ್ ಅರ್ಥ ಮಾಡ್ಕೊಂಡಿದೀನಿ ಆ ಸ್ಮೆಲ್ ಬಗ್ಗೆ ಅಂದ್ರೆ, ನೀವ್ ಹೇಳಿದ್ರಿ ಜೆಲ್ಸ್ ಇರುತ್ತೆ, ಅಬ್ಸಾರ್ಬೆಂಟ್ಸ್ ಇರುತ್ತೆ, ಬಹುಶಃ ಅದರ ಕಾಂಟ್ಯಾಕ್ಟ್ ಗೆ ಈ ಬ್ಲಡ್ ಬಂದಾಗ ಆ ಟಾಕ್ಸಿಕ್ ಸ್ಮೆಲ್ ಬರುತ್ತೆ. ಹೌದು, ತುಂಬಾ ಒಂಥರ ಪಂಜೆಂಟ್ ಓಡರ್ ಇರುತ್ತಲ್ಲ, ಖಂಡಿತ ಅದು ಬಿಕಾಸ್ ಆಫ್ ದಟ್ ಕೆಮಿಕಲ್ ಅಂತ ನಾನ್ ಭಾವಿಸ್ತೀನಿ. ಹೌದು, ಯೂಶ್ವಲಿ ಇದು ಆ ತರದ ಓಡರ್ ಏನು ಇರಲ್ಲ. ಯಾಕೆಂತ ಹೇಳಿದ್ರೆ ಒಬ್ಬ ಯಾರೋ ಮೆನ್ಸ್ಟ್ರುಯೇಷನ್ ಆಗ್ತಾ ಇರೋಂಥವ್ರ ಪಕ್ಕ ನೀವು ಕೂತ್ರೆ ನಿಮ್ಗೆ ಯಾವುದೇ ಸ್ಮೆಲ್ ಬರೋದಿಲ್ಲ. ಸೊ ಅದು ವೆಜೈನಲ್ ಸೆಕ್ರಿಷನ್ ಅಂದ್ರೆ ಋತುಸ್ರಾವದಲ್ಲಿ ಯಾವುದೇ ತರದ್ದು ಸ್ಮೆಲ್ ಇರೋದಿಲ್ಲ. ನೀವು ಹೊರಗಡೆ ಬಂದಾಗ ಅದು ಬೇರೆ ಬೇರೆ ಇದ್ರ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಮಾತ್ರ ಸ್ಮೆಲ್ ಇರುತ್ತೆ. ಮತ್ತೆ ಕಂಡಲ್ಲಿ ಬಿಸಾಡಿ ಬೇರೆಯವರಿಗೆ ತೊಂದರೆ ಮಾಡೋದ್ಕಿಂತನೂ ನಾವು ಇದನ್ನು ಒಂದು ಸೇಫರ್ ವೇನಲ್ಲಿ ತಗೊಂಡು ಹೋಗಿ ಮನೇಲಿ ಸ್ವಚ್ಛ ಮಾಡಿ ತೆಗೆದಿಟ್ಕೊಳ್ಳೋದು ಎಷ್ಟೋ ಒಳ್ಳೇದು ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಮ ದೇಹದಿಂದನೇ ಬಂದಿರೋದು, ನಮ್ಮ ಜವಾಬ್ದಾರಿ ಆಗುತ್ತೆ ನಾವು ಅದನ್ನ ಸೇಫ್ ಆಗಿ ಡಿಸ್ಪೋಸ್ ಮಾಡೋ ಅಂಥದ್ದು. ಸೊ ಅವಾಗ ನಾವು ಆ ಥರದ್ದನ್ನ ಬಿಟ್ಟು ಒಂದು ಪ್ಲಾಸ್ಟಿಕ್ ಪೌಚ್ ಅಲ್ಲಿ ಇಟ್ಕೊಂಡು ಹೋಗಿ ಮನೆ ಹೋಗಿ ಅದನ್ನು ವಾಶ್ ಮಾಡಿ ಡ್ರೈ ಮಾಡ್ಬೋದು ಅಂತ ಅನ್ಕೋತೀನಿ. ಓಕೆ, ಸೊ ಇದರಿಂದ ವಾತಾವರಣಕ್ಕೆ ಪರಿಸರಕ್ಕೂ ನಾವು ಅಷ್ಟಾಗಿ ಹಾನಿ ಮಾಡೋದಿಲ್ಲ. ಆ ಗಿಲ್ಟ್ ಇಂದ ನಾವು ಒಂದ್ ಸ್ವಲ್ಪ ಹೊರಗಡೆ ಬರಕ್ಕೆ ಅವಕಾಶ ಆಗುತ್ತೆ ಅನ್ಸುತ್ತೆ. ಓಕೆ, ಇದರಲ್ಲಿ ಈಗ ಬಯೋಡಿಗ್ರೇಡಬಲ್ ಪ್ಯಾಡ್ಸ್ ಬರ್ತಾ ಇದಾವೆ. ಹೌದು ಅಲ್ವಾ, ಈಗ ಡಿಸ್ಪೋಸ್ ಮಾಡೋ ಅಂತದ್ದು, ಬಟ್ ಬಯೋಡಿಗ್ರೇಡಬಲ್ ಪ್ಯಾಡ್ಸ್. ಹೌದು, ಅದು ತುಂಬಾ ಬೆಟರ್ ಆಪ್ಷನ್. ಹೌದು, ಅದು ಬ್ಯಾಂಬು ಫೈಬರ್ ಇಂದ ಮಾಡ್ತಾರೆ, ಮತ್ತೆ ಸೀ ಸ್ಪಾಂಜ್ ಇಂದ ಮಾಡ್ತಾರೆ. ಆ ತರದ್ದು ಆಲ್ಟರ್ನೇಟ್ ಮೆಟೀರಿಯಲ್ಸ್ ಉಪಯೋಗಿಸ್ಕೊಂಡು ಬಯೋಡಿಗ್ರೇಡಬಲ್ ಮಾಡ್ತಾ ಇದ್ದಾರೆ. ಬಟ್ ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ. ನಿಮ್ಗೆ ಒಂದ್ 10 ಪ್ಯಾಡಿಂದ ಒಂದ್ ಪ್ಯಾಕೆಟ್ಗೆ 300 ರೂಪಾಯಿ 400 ರೂಪಾಯಿ ಹಿಂಗಿರುತ್ತೆ. ಸೊ ನಾವು ಇದನ್ನ ಎಲ್ಲರಿಗೂ ಇದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಎಕನಾಮಿಕಲ್ ಅಲ್ಲ. ಆದ್ರಿಂದ ನಾವು ಕ್ಲಾತ್ ಪ್ಯಾಡನ್ ಯಾಕೆ ಸಜೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಈ ಉದ್ದೇಶದಿಂದನೇ. ಇದು ವೆರಿ ಚೀಪರ್, ಮತ್ತೆ ನೀವು ಒಂಚೂರು ಹೈಜಿನ್ನ ಮೇಂಟೈನ್ ಮಾಡಿದ್ರೆ ಇದರಿಂದ ಯಾವ ಪ್ರಾಬ್ಲಮ್ಮು ಇಲ್ಲ. ಆದ್ರಿಂದ ನಾವು ಕ್ಲಾತ್ ಪ್ಯಾಡನ್ನ ಆರಾಮಾಗಿ ಉಪಯೋಗಿಸ್ಬೋದು. ತುಂಬಾ ಜನ ಮನೇಲಿರೋ ಬಟ್ಟೆನೇ ಇಂದನೇ ಇದನ್ನ ಮಾಡ್ಕೋಬಹುದು ಅಂತಾರೆ. ತೀರಾ ಹೈಜೀನು ಅಂತಂದವರು ಇದಕ್ಕೆ ಅಂತಾನೆ ಪ್ರತ್ಯೇಕ ಬಟ್ಟೆ ತಂದು ಮಾಡಿದ್ರು ತುಂಬಾ ಎಕನಾಮಿಕಲ್ ಆಗಿ ಆಗುತ್ತೆ. ಹೌದು, ಕಾಟನ್ ಕ್ಲಾತ್ಸ್ ಗಳನ್ನ ತಂದು ನಿಮ್ಗೆ ಬೇಕಾದ ಕಲರ್ಸ್ ಅಲ್ಲಿ ತಗೊಂಡ್ಬರ್ಬೋದು ಕೆಳಗಡೆ. ಆಕ್ಚುಲಿ ಕರೆಕ್ಟ್, ಹೆಣ್ಮಕ್ಳಿಗೆ ಏನೇ ಆದ್ರೂ ಅದು ಚಂದ ಕಾಣ್ಬೇಕಲ್ವ. ಹೌದು, ಸೊ 6 to 8 ಲೇಯರ್ಸ್ ಆಫ್ ಕಾಟನ್ ಕ್ಲಾತ್ ಅನ್ನ ನೀವು ಇಟ್ಬಿಟ್ಟು ಕೆಳಗಡೆ ಫ್ಲೀಸ್ ಮೆಟೀರಿಯಲ್ ಬರುತ್ತೆ. ನಿಮ್ಗೆ ಆನ್ಲೈನ್ ಅಲ್ಲಿ ವಾಟರ್ ಪ್ರೂಫ್ ಕ್ಲಾತ್ಸೇ ಸಿಗುತ್ತೆ, ಕಾಟನ್ ಕ್ಲಾತ್ಸು, ಅದನ್ನ ಯೂಸ್ ಮಾಡ್ಬೋದು. ಅಥವಾ ಯಾವ್ದಾದ್ರು ರಬ್ಬರ್ ಶೀಟು ಅಥವಾ ಹಾಳಾಗಿರೋ ಛತ್ರಿದು ಬಟ್ಟೆ ಆ ತರದನ್ನ ಕೂಡ ನಾವು, ಹೌದು ಖಂಡಿತ, ಅದನ್ನ ಕೆಳಗಡೆ ಯೂಸ್ ಮಾಡ್ಬೋದು. ಅದು ನಿಮ್ಮ ಸ್ಕಿನ್ ಕಾಂಟ್ಯಾಕ್ಟ್ ಗೆ ಹೆಂಗೂ ಬರೋದೇ ಇಲ್ಲ. ಅದ್ರ ನಂತರ ಕೆಳಗಡೆ ಇನ್ನೊಂದು ಕಾಟನ್ ಇದನ್ನ ಇಟ್ಬಿಟ್ಟು ಜಸ್ಟ್ ಈ ತರ ನಿಮ್ಗೆ ಯಾವ್ಯಾವ ತರ ಬೇಕೋ ಆ ತರ ನೀವು ಹೊಲ್ಕೋಬಹುದು. ಅಂದ್ರೆ ಕಸ್ಟಮೈಸ್ಡ್, ನಿಮ್ಗೆ ಯಾವ ಶೇಪ್ ಅಲ್ಲಿ ಇದ್ರೆ ನಿಮ್ಮ ಒಂದ್ ಫ್ಲೋಗ್ ಅನುಕೂಲ ಆಗತ್ತೆ, ನಿಮ್ಗೆ ಕಡಿಮೆ ಫ್ಲೋ ಇದೆಯಾ, ಜಾಸ್ತಿ ಫ್ಲೋ ಇದೆಯಾ, ಲೇಯರ್ಸ್ ಜಾಸ್ತಿ ಬೇಕಾ, ತುಂಬಾ ಜಾಸ್ತಿ ಲೇಯರ್ ಮಾಡ್ಕೊಂಡ್ರು ಏನ್ ಪ್ರಾಬ್ಲಮ್ ಅಂದ್ರೆ ಬೇಗ ಡ್ರೈ ಆಗಲ್ಲ. ಸೊ ಹಂಗಾಗಿ ಮತ್ತೆ ಫ್ರೀಕ್ವೆಂಟ್ ಆಗಿ ಇದನ್ನು ಕೂಡ ಚೇಂಜ್ ಮಾಡದೆ ಆಗಿರೋದ್ರಿಂದ ತುಂಬಾ ಲೇಯರ್ಸ್ ಅನ್ನ ಮಾಡ್ಕೊಂಡು ತೊಂದರೆ ಮಾಡ್ಕೊಳ್ಳೋದ್ಕಿಂತ 6 layer or 8 layer ಬೆಟರ್. ಅಷ್ಟಿದ್ರೆ ನಿಮ್ಮ ಒಂದು ನಾರ್ಮಲ್ ಫ್ಲೋನ ತುಂಬಾ ಚೆನ್ನಾಗಿನೇ ಅದು ಹೀರತ್ತೆ. ನೀವು 4 hours ಅಥವಾ 6 hours ಕಂಟಿನ್ಯೂಸ್ ಅದನ್ನ ವೇರ್ ಮಾಡ್ಕೋಬಹುದು, ತೊಂದರೆ ಆಗಲ್ಲ. ಓಕೆ, ಇದು ಆ ಒಳಗಡೆ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ ಒಂದು ಉಪಯೋಗಿಸೋದು, ಐ ಥಿಂಕ್ ಡೆಫಿನೆಟ್ಲಿ ಇಟ್ ಇಸ್ ಅ ಬೆಟರ್ ಆಗಿದೆ. ಮತ್ತೆ ಇಷ್ಟು ಪೀಸು ನಾವು 5 ವರ್ಷದ ತನಕ ಇದನ್ನ ಯೂಸ್ ಮಾಡಬಹುದು ಅಂದಾಗ ಬಹುಶಃ ಅದು ಎನ್ವಿರಾನ್ಮೆಂಟ್ಗೂ ಅಷ್ಟು ಹೊರೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಖಂಡಿತ. ಓಕೆ, ಒಂದ್ ಪ್ರಶ್ನೆ, ಆರ್ ಸಚ್ ಕ್ಲಾತ್ ಪ್ಯಾಡ್ಸ್ ಅವೈಲಬಲ್ ಇನ್ ದಿ ಮಾರ್ಕೆಟ್? ಖಂಡಿತ, ಇವಾಗ ಏನಂದ್ರೆ ಆನ್ಲೈನ್ ಅಲ್ಲಿ ಇದು ಸಿಗ್ತಾ ಇದೆ. ಎಲ್ಲರೂ ಯೂಸ್ ಮಾಡಕ್ ಶುರು ಮಾಡಿದ್ರು, ಅದರದ್ದು ಒಂದು ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತಂದ್ರೆ ಖಂಡಿತವಾಗೂ ಎಲ್ಲ ಕಡೆ ಸಿಗುತ್ತೆ. ಈಗ ಆನ್ಲೈನ್ ಅಲ್ಲಿ ಎಲ್ಲ ಒಂದು ಆನ್ಲೈನ್ ಸ್ಟೋರ್ಸ್ ಅಲ್ಲೂ ಇದು ಅವೈಲಬಲ್ ಇದೆ. ನೀವು ಹೇಳ್ದಂಗೆ ಮೊನ್ನೆ ನಾನು ನೋಡ್ತಾ ಇದ್ದೆ, ತುಂಬಾ ಅಟ್ರಾಕ್ಟಿವ್ ಕಲರ್ಸ್ ಅಲ್ಲಿ ಇದೆ, ಪೋಲ್ಕಾ ಡಾಟ್ ಅಲ್ಲಿ ಇದೆ. ಬಹುಶಃ ಸದ್ಯದ್ರಲ್ಲೇ ಕಲಾಂಕಾರಿಯಲ್ಲಿ ಬಂದ್ರು ನಾವು ಆಶ್ಚರ್ಯ ಪಡೋಷ್ಟಿಲ್ಲ ಅಂತ. ಹೌದು. ಓಕೆ, ದಟ್ ವಾಸ್ ವೆರಿ ನೈಸ್. ಬೇರೆ ಇನ್ನೇನು ಆಲ್ಟರ್ನೇಟಿವ್ ನಾವು ಯೋಚನೆ ಮಾಡಬಹುದು?
ಪ್ರಕೃತಿಯ ದೃಷ್ಟಿಯಿಂದ ಅಂದ್ರೆ ಪರಿಸರನ ನಾವು ಉಳಿಸೋ ದೃಷ್ಟಿಯಿಂದ ನಮಗೂ ತೊಂದರೆ ಆಗಬಾರ್ದು ಪರಿಸರಕ್ಕೂ ತೊಂದರೆ ಆಗಬಾರ್ದು. ಅದೇ ಒಂದು ಪರಿಸರಕ್ಕೆ ತೊಂದರೆ ಆಗೋದು ಅಂತ ಹೇಳಿದ್ರೆ ಡಿಸ್ಪೋಸಬಲ್, ಡಿಸ್ಪೋಸ್ ಮಾಡುವಂಥದ್ದು. ನಾವು ಹೆಂಗೆ ಡಿಸ್ಪೋಸ್ ಮಾಡ್ತೀವಿ ಅದ್ರ ಮೇಲೆ ಪರಿಸರಕ್ಕೆ ತೊಂದರೆ ಆಗ್ತಿದೆಯಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಈ ಡಿಸ್ಪೋಸಬಲ್ ಪ್ಯಾಡ್ಸಿಂದ ಖಂಡಿತವಾಗ್ಲೂ ಪರಿಸರಕ್ಕೆ ತೊಂದರೆ ಆಗ್ತಾ ಇದೆ. ಈ ಕ್ಲಾತ್ ಪ್ಯಾಡಿಂದ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ, ಡಿಕಂಪೋಸ್ ಆಗಿಬಿಡತ್ತೆ. ಸೊ ನನ್ನ ಪ್ರಕಾರ ಕ್ಲಾತ್ ಪ್ಯಾಡ್ಸು ತುಂಬ ಬೆಟರ್ ಆಲ್ಟರ್ನೇಟಿವ್. ಅದು ಬಿಟ್ಟರೆ ಮೆನ್ಸ್ಟ್ರಲ್ ಕಪ್ಸ್, ಮೆನ್ಸ್ಟ್ರಲ್ ಕಪ್ಸಲ್ಲಿ ನಿಮ್ಗೆ ಅದು ವೆಜೈನಲ್ ಇನ್ಸರ್ಷನ್ ಅಂತ ಹೇಳಿ ಒಂದು ಸ್ವಲ್ಪ ಹೆಂಗಿರತ್ತೋ ಏನು ಪೇನ್ ಆಗ್ಬೋದಾ ಅಥವಾ ಇಡೀ ದಿನ ಇಟ್ಕೊಳ್ಳೋದ್ರಿಂದ ಸಮಸ್ಯೆ ಇದೆಯಾ, ಆ ಥರದ್ದೆಲ್ಲ ತುಂಬ ಪ್ರಶ್ನೆಗಳು ಬರ್ಬೋದು. ಆದರೆ ಇಟ್ ಈಸ್ ವೆರಿ ಕಂಫರ್ಟಬಲ್ ಅಭ್ಯಾಸ ಆಗೋ ತನಕ. ಖಂಡಿತ ವೆಜೈನದ ಒಳಗೆ ಅದು ಕಪ್ ಇನ್ಸರ್ಷನ್ ಆದ ನಂತರ ಯಾವುದೇ ಥರದ ಪೇನ್ ಇರೋದಿಲ್ಲ, ಅದು ಅಲ್ಲಿದೆ ಅಂತಲೇ ಗೊತ್ತಾಗಲ್ಲ. ತುಂಬ ಜನ ಏನೋ ಒಂದು ಫಾರಿನ್ ಬಾಡಿ ಇದ್ದಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಖಂಡಿತ ಆ ಥರದ್ದೇನೂ ಇಲ್ಲ. ಸೊ ತುಂಬ ಕಂಫರ್ಟಬಲ್ ಆಗಿ ಮೆನ್ಸ್ಟ್ರಲ್ ಕಪ್ಸ್ನ ನಾವು ಯೂಸ್ ಮಾಡ್ಬೋದು. ಸೊ ಅದನ್ನು ಯೂಸ್ ಮಾಡೋದ್ರಿಂದ ನೀವು ಮ್ಯಾಕ್ಸಿಮಮ್ ಪರಿಸರಕ್ಕಾಗುವಂಥ ಹಾನಿಯನ್ನು ತಡಿಬಹುದು. ಮತ್ತು ಇದು ಸ್ಕಿನ್ ಫ್ರೆಂಡ್ಲಿನೂ ಹೌದು, ತುಂಬ ಕಡಿಮೆ ಇದರಲ್ಲಿ ಏನಾದರೂ ರ್ಯಾಷಸ್ ಆಗೋದು, ಅಲರ್ಜಿಸ್ ಆಗೋದು ಅದೆಲ್ಲ ತುಂಬ ಕಡಿಮೆ ಇದೆ. ಆದ್ದರಿಂದ ಇದನ್ನು ಯೂಸ್ ಮಾಡ್ಬೋದು ಅಂತ ಅಂದ್ಕೋತೀನಿ. ಓಕೆ, ಸೊ ಟು ಸಮ್ ಅಪ್, ನೀವು ಹೇಳಿದ್ರಿ ಡಿಸ್ಪೋಸಬಲ್ ಪ್ಯಾಡ್ಸ್ ಎಕನಾಮಿಕಲಿ ಸ್ವಲ್ಪ ಹೈಯರ್ ಎಂಡ್ ಅಲ್ಲಿ ಇರುತ್ತೆ. ಹೌದು, ಅಂದ್ರೆ ಡಿಕಂಪೋಸಬಲ್ ಡಿಸ್ಪೋಸಬಲ್ ಪ್ಯಾಡ್ಸ್. ಕರೆಕ್ಟ್, ಡಿಕಂಪೋಸಬಲ್ ಡಿಸ್ಪೋಸಬಲ್ ಪ್ಯಾಡ್ಸ್ ಎಕನಾಮಿಕಲಿ ಹೈಯರ್ ಅಲ್ಲಿರುತ್ತೆ. ಆದ್ರೆ ಹೆಚ್ಚಿನ ಪಕ್ಷ 70% ಮಹಿಳೆಯರು ಪೇಟೆಯಲ್ಲಿ ಡಿಸ್ಪೋಸಬಲ್ ಪ್ಯಾಡ್ಸ್ ಉಪಯೋಗಿಸ್ತಾ ಇದಾರೆ ಅಂತ ಕೇಳಿದ್ರೇನೆ ಒಂದು ಸೆಕೆಂಡ್ ಒಂಚೂರು ಭಯ ಆಗುತ್ತೆ. ಇಷ್ಟು ಪೊಲ್ಯೂಷನ್ ಇದೆ, ಅದ್ರ ಜೊತೆ ಇದನ್ನು ನಾವು ಆಡಪ್ ಮಾಡ್ತಿದೀವಲ್ಲಪ್ಪ, ನಮ್ಮಿಂದ ನಾವು ಈಗ ಮುಂದೆ ಬರೋ ಅಂತ ಪೀಳಿಗೆಗೆ ನಾವು ಎಷ್ಟು ಹಾಳು ಮಾಡ್ತಾ ಇದೀವಿ, ಒಂದು ಈ ಇಲ್ಲಿ ಇರಕ್ಕೆ ಸಾಧ್ಯ ಆಗಲ್ವೇನೋ ಅನ್ನೋ ಮಟ್ಟಿಗೆ ಹಾಳು ಮಾಡ್ತಾ ಇದೀವಿ. ಸುಮಾರು ಬಿಲ್ಡಿಂಗ್ಸ್ ಆಗಿದೆ, ಟಾರ್ ರೋಡ್ಸ್ ಆಗಿದೆ, ಅದೆಲ್ಲ ಅದು ಒಂದಷ್ಟು ಸರ್ಕಾರದ್ದಾದ್ರೂ ಪರ್ಸನಲಿ ಆಸ್ ಅನ್ ಇಂಡಿವಿಜುವಲ್ ನಮ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನೀವು ಹೇಳ್ದಂಗೆ. ಖಂಡಿತ. ಸೊ ಅದರಿಂದ ಆ ಗಿಲ್ಟಿಂದ ಹೊರಗಡೆ ಬರಕ್ಕೆ ಐ ತಿಂಕ್ ಮಹಿಳೆಯರಿಗೆ ಇದು ತುಂಬಾ ಒಳ್ಳೆ ಆಪ್ಷನ್ ಆಗಿದೆ. ಕ್ಲಾತ್ ಪ್ಯಾಚ್ ಇರಬಹುದು ಅಥವಾ ಮೆನ್ಸ್ಟ್ರಲ್ ಕಪ್ ಇರಬಹುದು, ಅವರವರು ಅವ್ರ ವರ್ಕಿಂಗ್ ಆದ್ರೆ ಅದನ್ನ ಡಿಸೈಡ್ ಮಾಡಿಕೊಂಡು ಯೋಚನೆ ಮಾಡಕ್ಕೆ ಖಂಡಿತ ಅದು ಅನುಕೂಲ ಆಗಬಹುದು ಅಂತ ಅಂದ್ಕೊಂತೀನಿ. ಆಯುರ್ವೇದದಲ್ಲಿ ಈ ನೀವು ಹೇಳ್ದಂಗೆ ಶುರುವಿನಲ್ಲೇ ಹೇಳಿದ್ರಿ, ತುಂಬಾ ಜನಕ್ಕೆ ಈ ಹೆಣ್ಣು ಮಕ್ಕಳ ಸಮಸ್ಯೆಗೆ ಆಯುರ್ವೇದದಲ್ಲಿ ಪರಿಹಾರನೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಹಿಂಗೇನಾದ್ರು ಸಮಸ್ಯೆ ಆದ್ರೆ ನಾವ್ ಎಲ್ಲಿ ಹೋಗ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇಷ್ಟು ಸೂಕ್ಷ್ಮವಾಗಿ ನೀವು ಹೇಳಿದ್ರಿ, ಬಟ್ಟೆನ ಕಲೆ ಆಗದೆ ಇರೋಂತಹ ರಕ್ತಸ್ರಾವ ಒಂದು ಹೆಲ್ದಿ ಸೈನ್ ಅಂತ ಹೇಳಿದ್ರಿ. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ನಾರ್ಮಲ್ ಯಾವುದು ಅಬ್ನಾರ್ಮಲ್ ಯಾವುದು ಅನ್ನೋದನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಬೇಸಿಕ್ಸೇ ಇಷ್ಟು ಹೇಳಿರ್ಬೇಕಾದ್ರೆ ಸಮಸ್ಯೆ ಬಂದಾಗ ಪರಿಹಾರನ ನಾವು ಖಂಡಿತ ಆಯುರ್ವೇದದಲ್ಲಿ ಕಂಡ್ಕೋಬಹುದು ಅಂತ ಈ ವಾರದಲ್ಲಿ ಕಳೆದ 4 ಸೆಷನ್ ಅಲ್ಲೂ ನಾವು ನೋಡ್ತಾ ಬಂದಿದ್ದೀವಿ. ಬಹುಶಃ ಇವತ್ತು ಅದಕ್ಕಿನ್ನೊಂದಷ್ಟು ಪುಷ್ಟಿ ಸಿಕ್ತು ಅಂತ ಅನ್ಕೊಂತೀನಿ. ಓಕೆ, ಸೊ ಇನ್ನೊಂದು ಕ್ವೆಶ್ಚನ್ ಬರ್ತಾ ಇದೆ. ಇಫ್ ಇಟ್ ಇಸ್ ಮೆನಿ ಲೇಯರ್ಸ್ ಡ್ರೈ ಪ್ರಾಬ್ಲಮ್ ಅಲ್ವಾ ರೈನಿ ಸೀಸನ್ ನಲ್ಲಿ? ಅದನ್ನೇ ನಾನು ಹೇಳಿದೆ, ಕ್ಲಾತ್ ಪ್ಯಾಡ್ನ ತುಂಬ ಜಾಸ್ತಿ ಲೇಯರ್ಸ್ ಹಾಕೊಂಡ್ರು ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ನೊಂದು ಬೆಟರ್ ಆಲ್ಟರ್ನೇಟಿವ್ ಇದೆ ಇದಕ್ಕೆ. ಸೊ ಹೆಂಗೆ ಅಂತ ಹೇಳಿದ್ರೆ, ಈ ಥರದ ಒಂದು ಪ್ಯಾಡ್ ಕೆಳಗಡೆ ಇರುತ್ತೆ, ಮೇಲ್ಗಡೆ ಇರೋದನ್ನ ಈ ಥರ ಹೊಲ್ದಿರೋದಿಲ್ಲ ನಿಮಗೆ, ಇದು ಬಟ್ಟೆ ಹಿಂಗೆ ಉದ್ದಕ್ಕೆ ಇರುತ್ತೆ. ನಂತರ ಅದನ್ನು ಫೋಲ್ಡ್ ಮಾಡಿಕೊಂಡು ಇದೇ ಥರನೇ ನೀವು ಟೈ ಮಾಡ್ಕೋಬಹುದು, ಅಂದ್ರೆ ಹಾಕ್ಬೋದು. ಓಕೆ, ಮೇಲ್ಗಡೆಗೆ ಆ ಬಟ್ಟೆ ಉದ್ದಕ್ಕೆ ಇರುತ್ತೆ. ಸೊ ವೆನ್ ಯು ಡ್ರೈ ಅದು ಉದ್ದಕ್ಕಿರುತ್ತೆ, ಬೇಗ ಡ್ರೈ ಅಪ್ ಆಗುತ್ತೆ. ಸೊ ಆ ತರದ ಆಲ್ಟರ್ನೇಟ್ ಬೇಕಾದ್ರೆ ಸ್ಕ್ರೀನ್ಸ್ ಇರುತ್ತೆ, ಇದು ಬೇಸ್ ಕೆಳಗಡೆ ಇದೇ ತರ ಇರುತ್ತೆ. ಸೊ ಮೇಲ್ಗಡೆ ಮಾತ್ರ ನೀವು ಫೋಲ್ಡ್ ಮಾಡಿ ಆ ಬಟ್ಟೆನ ಹಿಂಗ್ ಹಾಕೋ ತರ ಇರುತ್ತೆ. ಅದನ್ನ ಮಾಡ್ಕೊಂಡ್ರೆ ಡ್ರೈಯಿಂಗ್ ಪ್ರಾಬ್ಲಮ್ ತುಂಬಾ, ಅವಾಗ ಬಹುಶಃ ಲೇಯರ್ಸ್ ಜಾಸ್ತಿ ಆದ್ರೂ ಡ್ರೈಯಿಂಗ್ ಸಮಸ್ಯೆ ಇರಲ್ಲ. ಓಕೆ, ಸೊ ಎಷ್ಟು ಬೇಗ ಟೈಮ್ ಹೋಯ್ತು ಅಂತ ಇವತ್ತು ಗೊತ್ತೇ ಆಗ್ಲಿಲ್ಲ. ಸಾಕಷ್ಟು ಮಾಹಿತಿ ಇಲ್ಲಿ ಹೇಳಿದ್ದೀರಿ, ಇನ್ನೂ ಸುಮಾರು ಜನಕ್ಕೆ ಪ್ರಶ್ನೆ ಇರಬಹುದು. ನಿನ್ನೆ ಸೆಷನ್ ಆದ್ಮೇಲೂ ಪ್ರಶ್ನೆಗಳು ನಂತರ ಸುಮಾರು ಹೊತ್ತು ತನಕ ಬರ್ತಾನೆ ಇತ್ತು. ಇನ್ ಯಾರಿಗೆ ಈ ಒಂದು ಸೆಷನ್ ನೋಡಿದ್ಮೇಲೆ ಪ್ರಶ್ನೆ ಬಂದ್ರೆ ದಯವಿಟ್ಟು ಇನ್ಬಾಕ್ಸ್ ಅಲ್ಲಿ ಅಥವಾ ಅಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಪ್ರಶ್ನೆನ ಹಾಕಬಹುದು. ನಾವು ನಮ್ಮ ತಕ್ಕ ಮಟ್ಟಕ್ಕೆ ಅದನ್ನ ಉತ್ತರ ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಷ್ಟು ಹೇಳ್ತಾ ಇಲ್ಲಿ ಬಂದು ನಮ್ಮ ಜೊತೆ ಸುಮಾರು ವಿಚಾರ ಡಿಸ್ಕಸ್ ಮಾಡಿರೋದು ನೀವು, ಇದ್ಯಾರು ನಾವು ಭಾಷಣ ಅಂತ ಕನ್ಸಿಡರ್ ಮಾಡ್ಲಿಕ್ಕಾಗಲ್ಲ. ಈ ಒಂದು ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಅಂತ ಈ ಒಂದು ಕಿರುಗಾಣಿಕೆ.
थैंक यू सो मच.